Start sound. Lumi. One by one, take one. Tap. Action. ಇಂದು ನಾವು ವಾಸಿಸುತ್ತಿರುವ ಈ ಚೆಂಡು ಒಂದು ಕಾಲಕ್ಕೆ ಬೆಂಕಿಯ ಗುಂಡಾಗಿತ್ತು. ಕೋಟ್ಯಾಂತರ ವರ್ಷಗಳ ಸತತ ಮಳೆಯಿಂದಾಗಿ ಭೂಮಿಯ ತುಂಡು ನಿರ್ಮಾಣಗೊಂಡಿತು, ಜೀವ ಸೃಷ್ಟಿಯೂ ಆಯಿತು. ಅಲ್ಲಲ್ಲಿ ಬುದ್ಧಿವಂತರಾದ ಮನುಷ್ಯರು ಹಲವಾರು ನಾಡುಮುಡಿಗಳನ್ನು ಕಟ್ಟಿದರು. ಆದರೆ ಸೋಮಾರಿ ಮನುಷ್ಯನಲ್ಲಿ ಸುಖದ ಕಲ್ಪನೆ ಹೆಚ್ಚಾದಂತೆ ಒಂದೊಂದು ನಾಡಿನಲ್ಲಿಯೂ ಆಳುವವರು ಆಳಿಸಿಕೊಳ್ಳುವವರು ಎಂದು ಎರಡು ವರ್ಗಗಳ ನಿರ್ಮಾಣವಾಯಿತು. ಕುಂಭ ಜನರನ್ನು ಹದ್ದುಬಸ್ತಿನಲ್ಲಿಡಲು ಹಲವಾರು ಆಡಳಿತ ವಿಧಾನಗಳು ಏರ್ಪಟ್ಟವು. ಆ ವಿಧಾನಗಳಲ್ಲಿ ಅತಿ ನಿಧಾನವಾದುದೆಂದರೆ ಸಾಮಾನ್ಯ ಜನಪ್ರಭುತ್ವ. ಇಲ್ಲಿ ನೋಡಿ, ಇದೇ ಮುಂದು ಸ್ಥಾನ. ಸಾಮಾನ್ಯ ಜನಪ್ರಭುತ್ವ ಎಂಬ ಹೆಸರಿನಲ್ಲಿ ಸಾಮಾನ್ಯ ಮನುಷ್ಯನ ಮೇಲೆ ಆಳುವವರ ದೌರ್ಜನ್ಯ ದಬ್ಬಾಳಿಕೆಗಳು ನಡೆಯುತ್ತಿರುವುದು ಇಲ್ಲಿಯೇ. ನಮ್ಮ ಕಥೆ ನಡೆಯಲಿರುವ ರಾಜ್ಯ ಬೊಗಳೂರು. ಇದರ ರಾಜಧಾನಿ ರಿಕ್ಷಾಪುರ. ರಿಕ್ಷಾಪುರದಲ್ಲಿ ಸಾಮಾನ್ಯ ಜನ ಪ್ರಭುತ್ವ ಸ್ಥಾಪನೆಯಾಗಿ ಇಂದಿಗೆ 100 ತಿಂಗಳುಗಳು. ಅದಕ್ಕೆ ಇಂದು ಎಲ್ಲೆಲ್ಲೂ ಸಡಗರ ಸಂಭ್ರಮ. ನಮ್ಮ ಕಲ್ಪನೆಯ ಕಥಾನಾಯಕನಿಗಂತೂ ಇಂದು ಎಲ್ಲಿಲ್ಲದ ಉತ್ಸಾಹ. ಈ ರಾಜ್ಯದ ಮಂತ್ರಿ ಶ್ರೀ ಪೋಚಯ್ಯ. ಕಾರ್ಯದರ್ಶಿ ಗೀತಾ, ಪೊಲೀಸ್ ಮುಖ್ಯಾಧಿಕಾರಿ ಇನ್ಸ್ಪೆಕ್ಟರ್ ಸುಶೀಲ್ ಕುಮಾರ್. ಕಂಗ್ರಾಚುಲೇಷನ್ಸ್ ಇನ್ಸ್ಪೆಕ್ಟರ್ ಸುಶೀಲ್ ಕುಮಾರ್. ಐ ಆಮ್ ರಿಯಲಿ ವೆರಿ ಹ್ಯಾಪಿ. ಇನ್ನೂ ಹೆಚ್ಚಿಗೆ ಸೇವೆ ಮಾಡಿ ನಮ್ಮ ರಾಜ್ಯಕ್ಕೆ ಕೀರ್ತಿ ತರಬೇಕು. ಪ್ರಯತ್ನ ಪಡ್ತೀನಿ ಸರ್.
ಮಿಸ್ಟರ್ ಗುಲ್ವಾನ್ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ಇಮಿಡಿಯೇಟ್ ಆಗಿ ಬನ್ನಿ. ಎಸ್ ಸರ್. ಎಸ್ ಸರ್. ಬನ್ನಿ ಮಿಸ್ಟರ್ ಗುಲ್ವಾನ್, ಈ ಫೈಲ್ ಸ್ವಲ್ಪ ನಿಗಾ ಇಟ್ಟು ನೋಡಿ. ಕೆಡಿ ಕನ್ವಾರ್. ಎಸ್ ಎಸ್. ಇವತ್ತು ಪೆರೇಡ್ ಫಂಕ್ಷನ್ ಅಲ್ಲಿ 30 ಕೆಡಿ ಹಾಗೆ ಇರೋ ಒಬ್ಬ ಪೊಲೀಸ್ ಆಫೀಸರ್ ಕಂಡೆ. ಓ, ಅದು ಟೌನ್ ಇನ್ಸ್ಪೆಕ್ಟರ್ ಸುಶೀಲ್ ಕುಮಾರ್, ಮೈ ಫ್ರೆಂಡ್. ಐ ಸಿ. ಹಾಗಾದ್ರೆ ಕೆಲಸ ಸುಲಭ ಆಯ್ತು. ಇದು ಒನ್ ಥಿಂಗ್ ಮಿಸ್ಟರ್ ಕುಲ್ವಾ. ಎಸ್ ಸರ್. ನಾಳೆ ಬೆಳಿಗ್ಗೆ 9 ಗಂಟೆಗೆ ನಿಮ್ ಫ್ರೆಂಡ್ ಸುಶೀಲ್ ಕುಮಾರ್ ಇಲ್ಲಿ ಕರ್ಕೊಂಬನ್ನಿ. ನನ್ನ ತಲೆಯಲ್ಲಿ ಕೊರಿತಿರೋ ಐಡಿಯಾ ತಿಳಿಸ್ತೀನಿ. ಓಕೆ? ಎಸ್ ಸರ್. ಏನ್ ಮಾಡ್ತಾ ಇದೀಯ? ಪೂಜೆ ಬರ್ತಾ ಇದೀನಿ. ಅಯ್ಯೋ ಉಚ್ಚಿ, ಕೈ ಹಿಡಿದಿರೋ ಗಂಡ ಕೊಡಬೇಕಾಗಿರೋ ಮಗುನ ಈ ಹಳ್ಳಿ ಮರ ಕಲ್ಲು ಕೊಡುತ್ತೇನೆ. ನಿಮ್ ಕಣ್ಣಿಗೆ ಮರವಾಗಿ ಕಲ್ಲಾಗಿ ಕಾಣಿಸ್ತಾ ಇರೋ ಇದೆಲ್ಲ ನನ್ ಕಣ್ಣಿಗೆ ದೇವ್ರ ಕಾಣಿಸ್ತಾ ಇದೆ. ಸರಿ ಬಾಬಾ, ಆ ದೇವ್ರ ಕೊಟ್ಟಿರೋ ವರನ ಭದ್ರವಾಗಿ ಇಡ್ಕೊಂಡು ಕೂತ್ಕೋ. ಆಯ್ತಾಯ್ತು. ಮೊದ್ಲು ನನ್ನ ಕೈಗೊಂದು ಮಗು ಕೊಡು ಮತ್ತೆ. ಅತ್ತೆ, ನಿಮ್ಮ ಆಸೆ ಫಲಿಸ್ತು ಅತ್ತೆ. ನಂಗೀಗ 2 ತಿಂಗಳಾಯ್ತು. ನನ್ನಮ್ಮ, ಈ ವಿಷಯ ನಿನ್ ಗಂಡಿಗೆ ಗೊತ್ತೇನೆ? ಗೊತ್ತಿಲ್ವಾ ಇನ್ನು? ಇರು, ಬಂದೆ. ಲೇ, ಎಲ್ಲಿ ಬಾಯಿ ತೆಗಿ. ದೀಪ ಹಚ್ತೀನಿ, 3-8 ತೆಂಗಿನಕಾಯಿ ಹೊಡಿತೀನಿ. ನನ್ ಮನೆ ಬೆಳಗ್ದಿಯಪ್ಪ. ಖುಷಿ ಖುಷಿ ನೀ ಖುಷಿ ಎಲ್ಲೋ ಎಲ್ಲೋಗಿದೀಯೋ ಖುಷಿ. ಬಾರೋ ಬಾರೋ. ನಾನೊಂದ್ ವಿಷಯ ಹೇಳ್ತೀನಿ. ಮೊದ್ಲು ಕಣ್ ಮುಚ್ಕ. ಯಾಕಮ್ಮ? ಕಣ್ ಮುಚ್ಕ ಹೇಳ್ತೀನಿ. ನನ್ನ ಆಸೆ ನೆರವೇರ್ತು. ನಾನು ನಾನು ಅಜ್ಜಿ ಆಗ್ತೀನಿ. ನೀನು ಅಪ್ಪ ಆಗ್ತಿಗಳು ಅಪ್ಪ. ಸುನೀತಾ, ಸುನೀತಾ,
ಸ್ನೇಹಕ್ಕೆ ಒಲವಿನ ಕಾಣಿಕೆ ಅವಸರದಿಂದ ತಂದೆಯ ನೀ ತಂದೆಯ ಮಡಿಲಿನ ಮಗುವಿನ ನಗುವಿನ ಅಳುವಿನ ದನಿಯನ್ನು ಕೇಳೋ ಬಯಕೆಯ ಆ ಬಯಕೆಯ ನನ್ನ ನಲ್ಲೇ ಹಿಂದೆ ಇಲ್ಲೇ ಪೂರೈಸು ಬೇಗ ಆಸೆ ಪೂರೈಸು ಜೋ 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 ಅಮ್ಮ ನೀನು ಅಪ್ಪ ನಾನು ಜೊತೆಯಲ್ಲಿ ಹಾಡುವ ಜೋ 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 ಅಳಲಾಯ್ ಎಲ್ಲಮ್ಮ ಮಗವನ್ನು ತೋರದೆ ನಾಚುತ್ತ ಓಡುವೆ ಏಕಮ್ಮ ಅಮ್ಮ ನೀನು ಅಪ್ಪ ನಾನು ಜೊತೆಯಲ್ಲಿ ಹಾಡುವ ಜೋ 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 ಮೆಟ್ಟಲ ಇಳಿದು ಹತ್ತದೆ ನೀ ಹತ್ತದೆ ಅಪ್ಪನ ನೋಡದೆ ಮರೆಯಲ್ಲಿ ಕುಳಿತಿಹ ಕಂದನ ಹೀಗೆ ಕುಣಿಸದೆ ನೀ ಕುಣಿಸದೆ ನಡು ಮಂಚ ಬಂದು ಕೊಂಚ ನೀ ಕೂಡು ಪ್ರೀತಿಯಿಂದ ಮಾತಾಡು ಜೋ 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 ಅಮ್ಮ ನೀನು ಅಪ್ಪ ನಾನು ಜೊತೆಯಲ್ಲಿ ಹಾಡುವ ಜೋ 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 ಅಮ್ಮ ನೀನು ಅಪ್ಪ ನಾನು ಜೊತೆಯಲ್ಲಿ ಹಾಡುವ ಜೋ 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 ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಜೆಂಟಲ್ಮನ್ ಸರ್ ಇವರೇ ಇನ್ಸ್ಪೆಕ್ಟರ್ ಸುಶೀಲ್ ಕುಮಾರ್ ಗ್ಲಾಡ್ ಟು ಮೀಟ್ ಯು ಥ್ಯಾಂಕ್ ಯು ಸರ್ ನಿಮ್ ಪರಿಚಯ ಆಗಿದ್ದು ತುಂಬಾ ಸಂತೋಷ ಮಿಸ್ಟರ್ ಸುಶೀಲ್ ಕುಮಾರ್ ಬಹಳ ಇಕ್ಕಟ್ಟಿನ ಈ ಸಂದರ್ಭದಲ್ಲಿ ನೀವು ನಮ್ಮನ್ನ ನಮ್ಮ ದೇಶನ ಪಾರ್ ಮಾಡ್ತೀರಿ ಅನ್ನೋ ಆಸೆಯಿಂದ ನಿಮ್ಮನ್ನು ಕರೆಸಬೇಕಾಯ್ತು ಸುಶೀಲ್ ಕುಮಾರ್ ಅದು ನನ್ನ ಭಾಗ್ಯ ಸರ್ ಗುಡ್ ಇತ್ತೀಚೆಗೆ ನಮ್ಮ ರಾಜ್ಯದಲ್ಲಿ ಕೋಟಾ ನೋಟಿನ ಚಲಾವಣೆ ಹೆಚ್ಚಾಗ್ತಾ ಇದೆ ಅಷ್ಟೇ ಅಲ್ಲ ಫಾರಿನ್ ಕಂಟ್ರೀಸ್ಗೆ ನಮ್ಮ ದೇಶದ ಹೆಣ್ಮಕ್ಳ ಮಾರಾಟ ದಿನೇ ದಿನೇ ಹೆಚ್ಚಾಗ್ತಿದೆ ಅಂತ ರಿಪೋರ್ಟ್ಸ್ ಬಂದಿದೆ ಇದು ನಮಗೆ ಮಾತ್ರ ಅಲ್ಲ ನಮ್ಮ ದೇಶಕ್ಕೆ ಕಳಂಕ ತಂದಿರೋ ಸಂಖ್ಯೆ ಈ ಎರಡು ರಾಕೆಟ್ಗೂ ಒಂದೇ ಗುಂಪಿನ ಕೈವಾಡ ಇದೆ ಅಂತ ನಮ್ಗೆ ಅನುಮಾನ ಇದೆ ವಾಟ್ ಮಿಸ್ಟರ್ ಕೊಳ್ವಾನ್ ಎಸ್ ಸರ್ ಹಾಗೆ ಹೇಳುವುದಕ್ಕೆ ನಮ್ಗೆ ಆಧಾರವು ಸಾಕ್ಷಿನೂ ಇದೆ ಸರ್ ಆಧಾರ ಸಾಕ್ಷಿ ಇದ್ರೂ ಅವ್ರನ್ನ ಅರೆಸ್ಟ್ ಮಾಡೋಕ್ಕಾಗಲಿಲ್ಲ ಸರ್ ಅಪರಾಧಕ್ಕೆ ಸಾಕ್ಷಿ ಇದೆ ಆದ್ರೆ ಅಪರಾಧಿ ಹಿಡಿಯೋದಕ್ಕೆ ಸಾಕ್ಷಿ ಇಲ್ಲ ಆಗಾಗ ಸಣ್ಣ ಪುಟ್ಟವ್ರ ಕೈಗೆ ಸಿಕ್ಕಿದ್ರು ಮೂಲದಲ್ಲಿರೋ ಬಲವಾದ ಗಿಡುಗಳು ಪತ್ತೆ ಕೊಡದಾಗೆ ಹಾರೋಗ್ತಾ ಇವೆ ಅದಕ್ಕೆ ನನ್ನ ಮನಸ್ಸಿಗೊಂದು ಯೋಚನೆ ಬಂದಿದೆ ಹಾಗೆ ಮಾಡೋದಾದ್ರೆ ಮಿಸ್ಟರ್ ಸುಶೀಲ್ ನೀ ಒಪ್ಪಿ ಬಲೆ ಬೀಸೋ ಹೀರೋ ಆಗೋದಾದ್ರೆ ಹೇಳಿ ಸರ್ ನಾನಿರೋದೇ ಆ ಕೆಲಸಕ್ಕೆ ಈ ಪತ್ತೆ ಕಾರ್ಯದಲ್ಲಿ ಈಗಾಗಲೇ ಇಬ್ಬರು ಸಿಐಡಿ ಆಫೀಸರ್ಸ್ ಕೊಲೆ ಆಗಿದ್ದಾರೆ ನಾನ್ ಚಾರ್ಜ್ ವಹಿಸಿಕೊಂಡ ಮೇಲೆ ಸುಂದರನ್ನ ಅಪಾಯಿಂಟ್ ಮಾಡಿದೆ ಆದ್ರೆ ಈ ಮೂರು ದಿವಸದಿಂದ ಅವನಿಂದಲೂ ಯಾವ ಸುದ್ದಿ ಬರದೆ ಗಾಬರಿಯಾಗಿದೆ ಮಿಸ್ಟರ್ ಸುಶೀಲ್ ಇದು ಅವನ ಫೋಟೋ ಸರ್ ಇನ್ನು ಬೇಡ ಅಂದ್ರು ಈ ಗ್ಯಾಂಗ್ನ ಪತ್ತೆ ಹಚ್ಚೋ ಕಾರ್ಯನ ನಾನ್ ಬಿಡೋನಲ್ಲ ಮೊದಲು ನಿಮ್ಮ ಐಡಿಯಾ ಏನು ದಯವಿಟ್ಟು ತಿಳಿಸಿ ಮಿಸ್ಟರ್ ಸುಶೀಲ್ ಹಾಲಿ ಕನ್ವರ್ಲಾಲ್ ಅನ್ನೋ ಖೈದಿ ಕೊಲೆ ಆಪಾದನೆಗೋಸ್ಕರ ಜೀವಾವಧಿ ಶಿಕ್ಷೆ ಗುರಿಯಾಗಿ ಇಲ್ಲೇ ಸೆಂಟ್ರಲ್ ಜೈಲಿನಲ್ಲೇ ಇದ್ದಾನೆ ಅವನು ಮಹಾವರ್ಟ ಮನಸ್ಸಿಗೆ ಬಂದ ಕೆಲಸನ ಪಟ್ಟು ಹಿಡಿದು ಸಾಧಿಸೋ ಛಲಗಾರ ಅಂಡರ್ ಗ್ರೌಂಡ್ ಒಳ್ನಲ್ಲಂತೂ ಅವನು ತುಂಬಾ ಮಾತು ಬಟ್ ಮಿಸ್ಟರ್ ಸುಶೀಲ್ ಆಶ್ಚರ್ಯ ಅಂದ್ರೆ
ಅವನು ನೂರಕ್ಕೆ ನೂರು ನಿಮ್ಮ ಹಾಗೆ ಇದ್ದಾನೆ. ಇಸ್ ಇಟ್? ಎಸ್. ಆ ಕ್ರಾಫ್, ಆ ಮೀಸೆ ನಿಮ್ಗೆ ಇಟ್ಬಿಟ್ರಂತೂ ನಿಮ್ಮಿಬ್ಬರಲ್ಲಿ ಯಾರು ಕಲವಲ್ಲ ಅನ್ನೋದು ಕಂಡಿಡಿಯೋದೇ ಕಷ್ಟವಾಗುತ್ತೆ. ಅವನಿಗೆ ಕೆಲವು ಮ್ಯಾನರಿಸಮ್ಸ್, ಅವನದೇ ಆದ ಚಟಗಳಿವೆ. ತೋರ್ಕಿಗೋಸ್ಕರ ನೀವು ಅವುಗಳನ್ನು ಅಭ್ಯಾಸ ಮಾಡಿಕೊಂಡ್ರಂತೂ ನಿಮ್ಮನ್ನು ಕನ್ವರ್ಲಾರ ಅಲ್ಲ ಅಂತ ಹೇಳೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಅರ್ಥವಾಯ್ತು ಸರ್. ನಾನು ಕನ್ವರ್ನ ವೇಷ ಧರಿಸಿ ಜೈಲಿನಿಂದ ತಪ್ಪಿಸ್ಕೊಳ್ಳೋ ನಾಟಕ ಆಡಬೇಕು. ಆ ಗ್ಯಾಂಗ್ನವ್ರ ಜೊತೆ ಸೇರಿ ಅವ್ರ ತುದಿ ಬುಡ ಸೋಸಿ ನಿಮಗೆ ರಿಪೋರ್ಟ್ ಮಾಡಬೇಕು. ಎಕ್ಸಾಕ್ಟ್ಲಿ. ಈ ಕೆಲಸ ನೀವು ಸಾಧಿಸೋದಾದ್ರೆ ಇಡೀ ದೇಶವೇ ನಿಮಗೆ ಚಿರಋಣಿ ಆಗಿರುತ್ತೆ. ಹೇಳಿ ಮಿಸ್ಟರ್ ಸುಶೀಲ್, ಇದು ನಿಮ್ಮಿಂದ ಸಾಧ್ಯವೇ? ನನಗನ್ಸುತ್ತೆ ಸರ್, ನನ್ನ ತಾಯಿ ನನಗೆ ಜನ್ಮ ಕೊಟ್ಟು ಸುಶೀಲ್ ಕುಮಾರ್ ಅಂತ ಹೆಸರಿಟ್ಟಿದ್ದೆ ಈ ಕೆಲಸಕ್ಕೋಸ್ಕರನೇ. ಐ ವಿಲ್ ಡೂ ಇಟ್ ಅಂಡ್ ವಿನ್ ಓವರ್ ಇಟ್. ಶಬಾಷ್ ಮಿಸ್ಟರ್ ಸುಶೀಲ್. ನಿಮ್ಮ ಗಂಡತನ ನಾನು ಮಾತ್ರ ಅಲ್ಲ, ಇಡೀ ನಾಳೆ ಮೆಚ್ಚಬೇಕಾದ. ದೇಶದ್ರೋಹಿಗಳ ಅಂತ್ಯಕ್ಕಾಗಿ ಪ್ರಯತ್ನಿಸುತ್ತಿರುವ ಈ ಸಾಹಸದ ಕೆಲಸಕ್ಕೆ ಆಪರೇಷನ್ ಅಂತ ಅಂತ ಹೆಸರಿಡೋಣ. ನಿಮ್ಮ ಕನ್ವರ್ನ ಪಾತ್ರಾಭ್ಯಾಸ ನಾಳೆಯಿಂದಲೇ ಪ್ರಾರಂಭ. ಇವನೇ ಕನ್ವರ್ ಲಾಲ್. ಇವನು ಹೆಚ್ಚೇ ಲಾಲ. ಸಾಮಾನ್ಯವಾಗಿ ಜನ ಇವನ್ನ ಹಲ್ಕಟ್ ಲಾಲ ಅಂತ ಕರೀತಾರೆ. ಲಾಲಾ ಕ್ಲಬ್ಸ್ ಓನರ್. ಕನ್ವರ್ ಲಾಲ್ ಜೈಲಿಗೆ ಬರೋದಕ್ಕೆ ಮುಂಚೆ ಆಗಾಗ್ಗೆ ಇವನ್ನ ಭೇಟಿ ಮಾಡ್ತಿದ್ದ. ಇವನು ದಾವೂದ್. ಇವನಿಗೂ ಕನ್ವರ್ಗೂ ಏನೂ ಸಂಬಂಧ ಇರಬೇಕು. ಇವನು ಅಜಬ್ ಸಿಂಗ್, ಜನಗಳ ಕಣ್ಣಿಗೆ ಬೇಕರಿ ಮಾಲೀಕ, ಆ ಗ್ಯಾಂಗ್ನಲ್ಲೇ ಒಬ್ಬ ಮುಖ್ಯಸ್ಥ. ಇವಳು ರಜನಿ, ಹಿಲ್ಟ್ ಆಫ್ ಹೋಟೆಲ್ ರಿಸೆಪ್ಷನಿಸ್ಟ್. ಸರ್, ನಂದೊಂದು ರಿಕ್ವೆಸ್ಟ್ ಇದೆ. ಆಪರೇಷನ್ ಅಂತ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಆ ಕನ್ವರ್ ಲಾಲ್ನ ನಾನು ನೇರವಾಗಿ ಭೇಟಿ ಮಾಡಬೇಕು. ಶೋ ಮಿಸ್ಟರ್ ಕುಲ್ವಾನ್. ಎಸ್ ಸರ್. ಸುಶೀಲ್ನ ಸೆಂಟ್ರಲ್ ಜೈಲಿಗೆ ಕರ್ಕೊಂಡು ಹೋಗಿ. ನಾನು ಜೈಲ ಸೋಮಣ್ಣನ ಫೋನ್ ಮಾಡ್ತೀನಿ. ಓಕೆ ಸರ್. ಥ್ಯಾಂಕ್ ಯು ಸರ್. ಸುಶೀಲ್, ಚೆನ್ನಾಗಿ ಯೋಚನೆ ಮಾಡು. ಪ್ರೀತಿಯ ಪತ್ನಿ, ವಯಸ್ಸಾದ ತಾಯಿ, ಅವರು ನೀನ್ ಬಿಟ್ಟರೆ ಬೇರೆ ದಿಕ್ಕೇ ಇಲ್ಲ. ಇಂಥ ಪರಿಸ್ಥಿತಿಲಿ ನಿನ್ನ ನಿರ್ಧಾರ ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಅಕಸ್ಮಾತ್ ನಾನು ಈ ಪ್ರಯತ್ನದಲ್ಲಿ ಸತ್ತೆ ಹೋದೆ ಅಂತ ಇಟ್ಕೊ. ನನ್ ಸುನಿನೇ ನಿನ್ ತಂಗಿ, ನನ್ನ ತಾಯಿನೇ ನಿನ್ ತಾಯಿ ಅಷ್ಟೇ. ಹಠ ಬೇಡ ಫ್ರೆಂಡ್. ದೇವ್ರ ಮೇಲೆ ಬಾರ ಹಠ ಕಟ್ಟೆ ಬಿಡ್ತೀರಿ ಕುಲ್ವಂತ್. ನಾನು ಈ ಪ್ರಯತ್ನದಲ್ಲಿ ಗೆದ್ದು ಬಂದೇ ಬರ್ತೀನಿ. ನನಗೆ ಯಾಕೆ ಕೆಟ್ಟ ಹಠ ಅಂತ ಯೋಚನೆ ಮಾಡ್ತೀಯಾ? ಅದಕ್ಕೂ ಕಾರಣ ಇದೆ ಬ್ರದರ್. ನನಗೂ ಒಬ್ಬಳು ತಂಗಿ ಇದ್ಲು. ತಂಗಿ ಅಂದ್ರೆ ಅಂತಿಂತ ತಂಗಿ ಅಲ್ಲ ಕುಲ್ವಂತ್. ಇವತ್ತಂತೂ ನಿನ್ನ ಆಟ ಮಾರ್ವೆಲಸ್. ಇನ್ನಂತ ಪ್ಲೇಯರ್ಸ್ ಫಾರಿನ್ಗೆ ಹೋಗಿ ಕೋಚ್ ಪಡೆದು ಬಂದ್ರೆ ನಮ್ ದೇಶಕ್ಕೆ ಕೀರ್ತಿ. ನಮಗ್ ಫೀಸ್ ಕಟ್ಟಕ್ಕೆ ಕಷ್ಟವಾಗಿದೆ, ನಮ್ಗೆ ಯಾಕೆ ಸರ್ ಫಾರಿನ್ ಕನಸು? ಪ್ರಯತ್ನ ಪಟ್ರೆ ನಿಜವಾಗ್ಲೂ ಕನಸು ನನ್ಸಾಗತ್ತೆ. ನಮ್ಮಣ್ಣ ಫಾರಿನ್ ಹೋಗಿ ಟ್ರೈನಿಂಗ್ ತಗೊಂಡ್ ಬಂದ್ರೆ ಪ್ರಪಂಚಕ್ಕೆಲ್ಲ ಪ್ರಖ್ಯಾತಿ ಆಗ್ತಾನ ಸರ್? ಖಂಡಿತವಾಗಿಯಮ್ಮ. ನನಗೆ ಯಾಕೆ ಖ್ಯಾತಿನೂ ಬೇಡ. ನನ್ನ ಈ ಪುಟ್ಟ ತಂಗಿಗೆ ಒಂದ್ ಗೂಡು ಸೇರಿಸ್ಬಿಟ್ರೆ ಅಷ್ಟೇ ಸಾಕು. ಹೋಗೋಣ. ಅದೆಲ್ಲ ಇರ್ಲಿ, ಬಾ ಕೂತ್ಕೊಂಡು ಮ್ಯಾಚ್ ನೋಡೋಣ. ನಡೀರಿ ಸರ್, ಬನ್ನಿ ಬನ್ನಿ. ಅಮ್ಮ, ಅಣ್ಣ ಇವತ್ತು ಅದೆಷ್ಟೊಂದು ಗೋಲ್ ಹೊಡೆದ ಗೊತ್ತಾ? ಅದಕ್ಕೆ ಇಷ್ಟು ದೊಡ್ಡ ಬೆಳ್ಳಿ ಕಪ್ಪು. ನನ್ ಮಗ ಧೀರ ಕಣೆ, ಇಂಥ ಕಪ್ಪೆ ಇನ್ನು ಸ್ವಲ್ಪ ದಿನದಲ್ಲಿ ಚಿನ್ನದ ಕಪ್ಪೆ ಹೊಡಿತಾನೆ. ಹೀಗೆ ನನ್ ಪ್ರೀತಿ ತಂಗಿ ಜೊತೆ ಸಂತೋಷವಾಗಿದ್ದೆ. ಆದ್ರೆ ನಮ್ಮಪ್ಪ ಮಹಾ ಕುಡುಕ, ನಾನು ಗೆದ್ದು ತರ್ತಾ ಇದ್ದ ಕಪ್ಪುಗಳನ್ನೆಲ್ಲ ಮಾರಿ ಸಾರಾ ಅಂಗಡಿಗೆ ಸುರಿತಿದ್ದ. ಅಲ್ಲೊಬ್ಬ ದಳ್ಳಾಳಿ ನಮ್ಮಪ್ಪನಿಗೆ ಹಣದಾಸೆ ತೋರಿಸಿ ನನ್ನ ತಂಗಿಗ್ ಮದುವೆ ಮಾಡಕ್ ಒಪ್ಪಿಸಿ ವಧು ದಕ್ಷಿಣೆನೂ ಕೊಡಿಸಿ ನನ್ನ ಪ್ರೀತಿ ತಂಗಿಗ್ ಮದುವೆನೂ ಮಾಡಿಸ್ಬಿಟ್ಟ. ನನ್ ತಂಗಿ ಈ ಮದುವೆಗೆ ಯಾಕೆ ಒಪ್ಕೊಂಡ್ಲು ಗೊತ್ತಾ? ಅಮ್ಮ, ಇದನ್ನ ಅಣ್ಣನ್ ಕೊಟ್ಟು ಫಾರಿನ್ಗೆ ಸ್ಪೆಷಲ್ ಕೋಚಿಂಗಿಗೆ ಹೋಗ್ಬರಕ್ ಹೇಳಮ್ಮ. ನಾನೆಲ್ಲಿದ್ರು ಸರಿ ಅಣ್ಣ ಒಂದ್ ದಿವ್ಸ ವರ್ಲ್ಡ್ ಚಾಂಪಿಯನ್ ಆದ ಅಂತ ಕೇಳಿದ್ರೆ ಸಾಕು. ಎಂತ ದೊಡ್ಡ ಮನಸ್ಸು ತಾಯಿ ನಿನ್ನ. ಒಡ ಹುಟ್ಟಿದವನು ಏಳಿಗೆಗಾಗಿ
ನಿನ್ನ ಸುಖ ಸಂತೋಷನೇ ಬಲಿ ಕೊಟ್ಬಿಟ್ಟೆಲ್ಲಮ್ಮ. ನನ್ನ ತಂಗಿನ ಒಂದು ಗೂಡು ಸೇರಿಸಬೇಕು ಅಂತ ನಾನು ಬೇಕಾದಷ್ಟು ಹಣ ಸಂಪಾದಿಸಿಕೊಂಡು ಮನೆಗೆ ಬಂದೆ. ಅಷ್ಟರಲ್ಲಿ ಈ ಘಟನೆ ನಡೆದೇ ಹೋಗಿತ್ತು. ನನ್ನ ತಂಗಿ ನನ್ನ ಏಳಿಗೆಗೋಸ್ಕರ ತನ್ನ ಬಾಳನ್ನೇ ಮಾರ್ಕೊಂಡು ಹೊರಟೋಗಿದ್ಲು. ಅವಳಿಗಾಗಿ ನಾನು ಹುಡುಕ್ತಿದ್ದ ಜಾಗನೇ ಇಲ್ಲ ಕುಲವಂತ್. ಆಮೇಲೆ ಗೊತ್ತಾಯ್ತು ಅವಳು ಇಂಥದೇ ಗ್ಯಾಂಗ್ ಮೇಲೆ ಸಿಕ್ಕಾಕೊಂಡು ನರಳ್ತಾ ಇದ್ದಾಳೆ ಅಂತ. ಆ ನರಕದಿಂದ ನನ್ನ ತಂಗಿಯಾಗೆ ನರಳ್ತಾ ಇರೋ ಇನ್ನೂ ಎಷ್ಟೋ ಹೆಣ್ಣು ಮಕ್ಕಳನ್ನ ರಕ್ಷಿಸಬೇಕು ಅಂತ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರಿದೆ. ಅವತ್ತಿಂದ ಇಂಥ ಪಿಶಾಶಿಗಳನ್ನ ನಿರ್ಮೂಲ ಮಾಡಬೇಕು ಅಂತ ಕಾಯ್ತಾ ಇದ್ದೆ. ಅದಕ್ಕೆ ಸರಿಯಾದ ಅವಕಾಶ. ಗುಡ್ ಲಕ್ ಮೈ ಫ್ರೆಂಡ್, ಗುಡ್ ಲಕ್. ಥ್ಯಾಂಕ್ ಯು ಕುಲವಂತ್, ಥ್ಯಾಂಕ್ ಯು. ಅವ್ರು ಬರ್ಲಿ, ನಾ ಎಲ್ಲ ನೋಡ್ಕೋತೀನಿ. ನಮಸ್ಕಾರ ಸರ್. ಇನ್ಸ್ಪೆಕ್ಟರ್ ಸುಶೀಲ್ ಕುಮಾರ್. ಹಲೋ, ಗ್ಲಾಡ್ ಟು ಮೀಟ್ ಯು. ಕೂತ್ಕೊಳ್ಳಿ. ನಮ್ ಸುಶೀಲ್ ಕುಮಾರ್ ಕೈದಿ ಕನ್ವಾಲಾನ್ ಭೇಟಿ ಮಾಡಬೇಕು ಅಂತ ಬಂದಿದ್ದಾರೆ. ಪಾರ್ಡನ್. ಗುಡ್ ಮಾರ್ನಿಂಗ್ ಸರ್. ಇವರು ಇನ್ಸ್ಪೆಕ್ಟರ್ ಸುಶೀಲ್ ಕುಮಾರ್. ಇವ್ರನ್ನ ಕರ್ಕೊಂಡು ಹೋಗಿ ಕನ್ವಾಲಾಲ್ ಭೇಟಿ ಮಾಡಿಸು. ಕನ್ವರ್ ಓಕೆ ಸರ್. ಹೋಗಿ ಬನ್ನಿ ಮಿಸ್ಟರ್ ಸುಶೀಲ್. ಕ್ಯಾರಿ ಆನ್ ಮೈ ಫ್ರೆಂಡ್. ಓಕೆ ಕುಲವಂತ್. ಸರ್, ನಿಮ್ ಹೆಂಡತಿ ಮಕ್ಕಳ ಅಡ್ರೆಸ್ ಇದ್ರೆ ಕೊಡ್ತೀರಾ? ಯಾಕ್ರಿ? ಯಾಕೆ ಅಂತಂದ್ರೆ ಹಾಗೆ ಬರೋವಾಗ ಡೆಡ್ ಬಾಡಿ ಜೊತೆಲೆ ಬನ್ನಿ ಅಂತ ಸುದ್ದಿ ತಿಳಿಸಕ್ಕೆ. ಮತ್ತಿನೇನ್ ಸರ್, ನನ್ನ ಈ ಪರಿಸ್ಥಿತಿ ನೋಡಿ ನೀವು ಹಠ ಮಾಡ್ತಿರಲ್ಲ. ತಗೊಳ್ಳಿ ಈ ಪ್ಲಾಸ್ಟರ್ನ, ಹಾಗಾದ್ರಾಗ್ಲಿ ನಿಮ್ ಉಪಯೋಗಕ್ಕೆ ಬರುತ್ತೆ. ಎಲ್ಲ ನನ್ ಕರ್ಮ. ಗುಡ್ ಮಾರ್ನಿಂಗ್ ಮಿಸ್ಟರ್ ಕನ್ವಲ್ಲಾಲ್. ನಾನೊಬ್ಬ ಜರ್ನಲಿಸ್ಟ್, ಪತ್ರಿಕಾ ಪ್ರತಿನಿಧಿ. ನಮ್ಮ ಜೈಲುಗಳಲ್ಲಿ ಪೊಲೀಸ್ನವರು ಕೈದಿಗಳನ್ನ ಹೇಗೆ ನೋಡ್ಕೋತಾರೆ, ಹೀಗೆ ಹಿಂಸೆ ಕೊಡೋದ್ರಲ್ಲಿ ನ್ಯಾಯ ಎಷ್ಟಿದೆ ಅನ್ನೋದನ್ನ ಸಾರ್ವಜನಿಕರಿಗೆ ತಿಳಿಯಾಗ ಮಾಡಕ್ ಬಂದಿರೋ ರಿಪೋರ್ಟರ್. ಕುತ್ತೆ ಅಟ್ಟು ಪೊಲೀಸ್ ನಾಯಿ ಯಾವ ವೇಷ ಹಾಕೊಂಬಂದ್ರು ಕಸಬ್ದಾರನ ಕಳ್ಳಿನ ಮೂಗ್ಗೆ ಕೆಟ್ಟ ನಾತ ಬಡದೆ ಬಡಿತೈತೆ. ಬದಮಾಶ್ ಜಾಬಹರ್. ವಂಡರ್ಫುಲ್. ನಿನ್ ಮೂಗ್ ಬಹಳ ಚುರುಕಾಗಿದೆ ಕನ್ವರ್. ಕುತ್ತೆ ಕನ್ವರ್ ಲಾಲ್ ಬೋಲೋ. ಐ ಆಮ್ ಸಾರಿ ಕನ್ವರ್ ಲಾಲ್, ನಾನೊಬ್ಬ ಪೊಲೀಸ್ ಇನ್ಸ್ಪೆಕ್ಟರ್. ಸಿಗರೆಟ್? ಮಡನ್. ಬೇಡಿ ತೆಗಿ. ಬೇಡಿ 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 ಬೇಡಿ. Thank you.
ಈ ವ್ಯಕ್ತಿ ನಿನ್ ಗೊತ್ತೇ ಕನ್ವರ್ಲಾಲ್? ಪೊಲೀಸ್ ಮಗ ಒಳಗ್ ಬಂದಾಗ್ಲೇ ಗೊತ್ತು ಇಂಥದೇನೋ ಇರಬೇಕು ಅಂತ. ದಾವದ್ ನಿನ್ ಗೊತ್ತಿರ್ಲೇಬೇಕಲ್ಲ. ಗೊತ್ತಿಲ್ಲ, ಇಂಥದ್ ಒಂದ್ ಫೋಟೋ ಅಲ್ಲ ನೂರ್ ಫೋಟೋ ತೋರಿಸಿದ್ರು ನಂದೊಂದೇ ಉತ್ತರ, ಗೊತ್ತಿಲ್ಲ. ಪಾಪ ಸತ್ತ ದಾವೂದನಿಗೆ ನೀನಾದ್ರೂ ಒಂದ್ ತೊಟ್ಟು ಕಣ್ಣೀರ್ ಬಿಡ್ಬೋದು ಅಂತ ಇಲ್ಲಿಗೆ ಬಂದೆ. ಹೋಗ್ಲಿ ಬಿಡು. ಸುಳ್ಳು ನಿಜ ಕನ್ವರ್ ಲಾಲ್, ದಾವೂದ್ನ ನಾನೇ ಕೊಲ್ಬೇಕಾಯ್ತು. ಸಚ್ ಬೋಲೋ ಕುತ್ತೆ, ನನ್ ಚಾಚನ್ ನಿನ್ ಕೊಂದ್ಯಾ? ನಾನ್ ಕೊಲ್ಲಿಲ್ಲ, ಹಾರಿಸಿದ ಗುಂಡಿಗೆ ಪ್ರಾಣ ಕೊಟ್ಟ. ನನ್ ಚಾಚನ್ ಜೀವಕ್ಕೆ ಶಾಂತಿ ಸಿಗ್ಬೇಕಾದ್ರೆ ನೀ ನನ್ ಕೈಯಿಂದ ಸಾಯ್ಲೇಬೇಕು. ಮಗನೇ, ನಿನ್ನ ಹುಟ್ಟಲಿಲ್ಲ ಅನಿಸ್ಬಿಡ್ತೀರಿ, ಅದು ನಿನ್ನಿಂದ ಸಾಧ್ಯವಿಲ್ಲ. ಕುತ್ತೆ ಲಾಲ್, ದಾವೂದ್ ನಿನ್ ನಂಬಿಕೆ ಮನುಷ್ಯ, ಅಷ್ಟೇ ನನಗ್ ಬೇಕಾಗಿತ್ತು. ನಿನ್ ಚಾಚ ಸತ್ತಿಲ್ಲ, ಬದುಕಿದಾನೆ. ಬದಮಾಶ್, ಮಿಸ್ಟರ್ ಸುಶೀಲ್, ನೀವ್ ಇಲ್ಲಿಂದ ಪ್ಲೇನ್ ನಲ್ಲಿ ಇಂಗ್ಲೆಂಡ್ ಹೋಗ್ಬೇಕು. ಇಂಗ್ಲೆಂಡ್? ಯಸ್, ಹೊರಗಿನ ಜನರ ಕಣ್ಣಿಗೆ, ನಮ್ಮ ಇಲಾಖೆ ಕಣ್ಣಿಗೆ ನಮ್ಮ ಪ್ಲಾನ್ ಬಗ್ಗೆ ಅನುಮಾನ ಬರಬಾರ್ದು. ದಿಸ್ ದ ಪ್ಲಾನ್ ಟಿಕೆಟ್, ಬಾಕಿ ವಿವರ ಈ ಫೈಲ್ ನಲ್ಲಿ. ಪ್ಯಾಸೆಂಜರ್ಸ್ ಆರ್ ರಿಕ್ವೆಸ್ಟೆಡ್ ಟು ಪ್ರೊಸೀಡ್ ಟು ದ ಏರ್ಕ್ರಾಫ್ಟ್. ಥ್ಯಾಂಕ್ ಯು. ಇನ್ನೂ ಹತ್ತು ನಿಮಿಷ ಟೈಮ್ ಇದೆ ನೋಡು, ಆರೋಗ್ಯದ ಕಡೆ ಗಮನ ಇಟ್ಕೋ, ಆಯಾಸ ಪಟ್ಕೋಬೇಡ, ಅಮ್ಮನ ಸರಿಯಾಗಿ ನೋಡ್ಕೋ, ಆಪರೇಷನ್ ತಿಂದು ತಿಂದು ಕೊಬ್ಬಿಡ್ಬೇಡ. ನಮ್ಮ ಮಗು ಒಳ್ಳೆ ಪರ್ಸನಾಲಿಟಿ ಇರಬೇಕು. ಹೇಗಿರ್ಬೇಕು ಗೊತ್ತಾ? ಒಂದ್ ನಿಮಿಷ ಬಂದೆ. ಡಾಲ್ ಎಷ್ಟು? 300 ರೂಪಾಯಿ. ನನಗೆ ಈ ತರ ದೇವನ್ ಮಗು ಬೇಕು. ಯುವರ್ ಅಟೆನ್ಷನ್ ಪ್ಲೀಸ್, ಏರ್ಲೈನ್ಸ್ ಅನೌನ್ಸಸ್ ದ ಡಿಪಾರ್ಚರ್ ಆಫ್ IC-720 ಟು ಲಂಡನ್. ಪ್ಯಾಸೆಂಜರ್ಸ್ ಆರ್ ರಿಕ್ವೆಸ್ಟೆಡ್ ಟು ಪ್ರೊಸೀಡ್ ಟು ದ ಏರ್ಕ್ರಾಫ್ಟ್. ಥ್ಯಾಂಕ್ ಯು. ಅಮ್ಮ ನಾನು ಹೋಗ್ಬಿಟ್ ಬರ್ತೇನೆ, ನಿನ್ನ ಆರೋಗ್ಯದ ಕಡೆ ಗಮನ ಇಟ್ಕೋ. ಗುರುರಾಯರು ಚೆನ್ನಾಗಿಟ್ಟಿರ್ಲಪ್ಪ. ಕುಲವಂತ್ ಮನೆ ಕಡೆ ಸ್ವಲ್ಪ ನೋಡ್ಕೋ. ಓಕೆ ಸುಶೀಲ್, ಗುಡ್ ಲಕ್. ಥ್ಯಾಂಕ್ ಯು. ಜೊತೆ
ನಗ ನಗ ತಾ ಕಳ್ಸ್ಕೊಡ್ಬೇಕು ಅಂತ ಅಳಬಾರದು ಪ್ಲೀಸ್ ಬಾಯ್ ಬಾಯ್ ಡಾರ್ಲಿಂಗ್ ಹಾಗಾಗಿ ಪೋಸ್ಟ್ ಮಾಡ್ತಾರ ಬಲ್ಲ ಓಕೆ ಏನಮ್ಮ ಇದು ಏನ್ ಮಾಡ್ತಾ ಇದೀಯ ತಾಯಿ ಅವರಿಲ್ಲದೆ ಈ ಮಂಚದ ಮೇಲೆ ಮಲಗಿದ್ರೆ ನನಗೆ ನಿದ್ದೆನೆ ಬರೋದಿಲ್ಲ ಅತ್ತೆ ಅದಕ್ಕೆ ನಾನು ಕೆಳಗಡೆ ಮಲ್ಕೋತೀನಿ ಯಾಕಮ್ಮ ಯಾಕೆಂದ್ರೆ ತಂತಿ ಇಲ್ಲದೆ ವೀಣೆ ಇಲ್ಲ ಚಕ್ರ ಇಲ್ಲದೆ ರಥ ಅಲ್ಲ ಅಷ್ಟೇ ಪ್ರಾಯದ ಹೆಣ್ಣಿಗೆ ಗಂಡ ಮಗಳಲ್ಲಿ ಇಲ್ದಿದ್ರೆ ನಿದ್ರೆಯೂ ಇಲ್ಲ ಸುಖವೂ ಇಲ್ಲ ಶೀ ಹೋಗಿ ಅತ್ತೆ ನೀವು ಇದನ್ನ ಮಗಳಲ್ಲಿಟ್ಟು ಮಲಕೋ ನಿದ್ದೆನೂ ಬರುತ್ತೆ ಕನಸಿನಲ್ಲಿ ಗಂಡನೂ ಬರ್ತಾನೆ ಈಗ ಗೊತ್ತಾಯ್ತು ನಿಮ್ಮ ವಯಸ್ಸಿನಲ್ಲಿ ಮಾವನವರು ಊರಿನಲ್ಲಿ ಇಲ್ದೇ ಇದ್ದಾಗ ಹೀಗೇನಾ ಹಾಗೆ ಮಾಡ್ತಿದ್ದೆ ಅದಕ್ಕೆ ನಿಂಗೆ ಹೇಳ್ತಿರೋದು ನೋಡು ಇವತ್ತಿನಿಂದ ಸುಶಿ ಬರೋವರೆಗೂ ಈ ಮಂಚದ ಮೇಲೆ ನಾನು ಮಲಗ್ತೀನಿ ನಿನಗೆ ಜೊತೆ ಇದ್ದಾಗೂ ಆಯ್ತು ನನ್ನ ಮೊಮ್ಮಗನಿಗೆ ಕಾವಲಿದ್ದಾಗೂ ಆಯ್ತು ಏನತ್ತೆ ಅವರೀಗ ಲಂಡನ್ ಅಲ್ಲಿ ಇರ್ತಾರಲ್ಲ ಏನ್ ಮಾಡ್ತಾ ಇರ್ತಾರೆ ಏನ್ ಮಾಡ್ತಿರ್ತಾನೆ ಯಾವ್ದಾದ್ರೂ ಹೋಟ್ಲಲ್ಲಿ ಕೂತ್ಕೊಂಡು ಸುನೀತಾ ಸುನೀತಾ ಅಂತ ನಿನ್ ಜಪಾನೆ ಮಾಡ್ತಿರ್ತಾನೆ ಹೌದಾ ನನ್ನ ಹೆಸರು ನೋಡಿ ಒಂದ್ಸಲ ಹೇಳಿದ್ರೆ ಪುಣ್ಯ ಬರುತ್ತೆ ಪ್ರಾಂತ ಚಾಹೆ ಪೊಲೀಸ್ ಆಫೀಸರ್ ಕನ್ವರ್ ಲಾಲ್ ಆಗಿ ವೇಷ ಹಾಕೊಂಡವ್ರಿಗೆಲ್ಲ ಈ ಕನ್ವರ್ ಕಂಡದೆ ಬರಕ್ ಸಾಧ್ಯವಿಲ್ಲ ಕಂಡದೆ ಮೇರೆ ಪುಂಡದೆ ಇದೆ ಕನ್ವರ್ ಲಾಲ್ ನಿನ್ ಕಂಡದೆ ಇರೋದಾದ್ರೆ ಹೇಳು ಈ ಪುಂಡದ ಪರೀಕ್ಷೆ ಎಲ್ಲಿ ನಡಿಬೇಕು ಅಂತ ಒಪ್ಪದೆ ಪೊಲೀಸ್ ಮಗನೇ ನೀನು ಗಂಡಾಗಿದ್ರೆ ನಿಮ್ಮಪ್ಪನ ಮಗನಾಗಿದ್ರೆ ಬೇರೆಲ್ಲೂ ಬೇಡ ಹಲ್ಕಟ್ ಲಾಲನ್ ಕ್ಲಬ್ಗೆ ಹೋಗಿ ನಿಂತ್ಕೋ ನಾನ್ ಕನ್ವರ್ ಅಂತ ಕುತ್ತೆ ಕನ್ವರ್ ಲಾಲ್ ಬೋಲೋ ನಿಂತ್ಕೊಳ್ಳದೆ ಮಾತ್ರ ಅಲ್ಲ ಕನ್ವರ್ ಲಾಲ್ ಈ ನಿನ್ ವೇಸ್ಟ್ ಅಲ್ಲಿ ಹೋಗಿ ನಿನ್ ಜೊತೆಯವ್ರನ್ನೆಲ್ಲ ಹಿಡಿದು ನಿನ್ ಜೊತೆಲೆ ಜೈಲಿಗೆ ತಳ್ತೀನಿ ಇಟ್ಸ್ ಎ ಚಾಲೆಂಜ್ ಗ್ರಾಪ್ ಕಾಟ್ಕೋ ಆಫೀಸರ್ ನೀನ್ ಮೇಲ್ ಕಾಣ ತರ್ಗೆಲೆ ಉದುರಿಸ್ಬೋದು ಬೇರೆ ಕೈ ಹಾಕುದ್ಯೋ ಜೋಪಾನ ನಿನ್ ತಲೆ ಕಚಕ್ ಆಫೀಸರ್ ನೀನ್ ನೂರ್ ಜನ್ಮ ಎತ್ತಿದ್ರು ಈ ಕಣ್ಮರ್ ಲಾಲಾಗ ಸಾಧ್ಯವಿಲ್ಲ ಇನ್ಸ್ಪೆಕ್ಟರ್ ಸುಶೀಲ್ ಕನ್ವರ್ ಮಾತಿನಿಂದ ನಿಮ್ ಉತ್ಸಾಹ ಕಡಿಮೆ ಆಯ್ತೇನು ಇಂಪಾಸಿಬಲ್ ಸರ್ ಕನ್ವರ್ ಹೇಳೋ ಬೇರೆ ಎಲ್ಲೇ ಇರ್ಲಿ ಅದನ್ನ ಕತ್ತರಿಸ ಕೊಡ್ಲಿ ನನ್ನ ಹತ್ರ ಇದೆ ಗುಡ್ ವೆರಿ ಗುಡ್ ವಿಶ್ ಆಲ್ ದ ಬೆಸ್ಟ್ ಗುಡ್ ಲಕ್ ಥ್ಯಾಂಕ್ ಯು ಸರ್ ಗೋ ಅಹೆಡ್ ಫ್ರೆಂಡ್ ಗುಡ್ ಲಕ್ ಥ್ಯಾಂಕ್ ಯು ಥ್ಯಾಂಕ್ ಯು Yeah
ಲಾಲಾ ಎಲ್ಲಿ? ಅಲ್ಲಿ ಅಲ್ಲಿ. ಏ ಅಲ್ಕಟ್ ಲಾಲಾ, ಯಾರು ನೀನು? ನಿಮ್ಮಪ್ಪ. ನಮ್ಮಪ್ಪ? ನಮ್ಮಪ್ಪ ನಾನು ಹುಟ್ಟೋದಕ್ಕಿಂತ ಮುಂಚೆ ಸತ್ತೋಗಿದ್ದ ಬೇವಾಕು. ನೀನು ನನಗ್ ತಿಳಿದಾಗೆ ಎಲ್ಲೋ ನನಗೆ ಹುಟ್ಟಿದ ಮಗನಾಗಿರ್ಬೇಕು. ಬದಮಾಷ್. ಕನ್ವರ್ ಕುತ್ತೆ, ಕನ್ವರ್ ಲಾಲ್ ಬೋಲು. ಜೈಲಿನೋ ತ್ವರ್ಷ ಬಾಕಿ ಇತ್ತು. ಮಗನ ಹತ್ರ ಹಳೆ ಬಾಕಿ ವಸೂಲು ಮಾಡಕ್ಕೆ ಜೈಲ್ ಗೋಡೆ ಹೊಡ್ಕೊಂಡ್ ಬಂದಿದ್ದೀನಿ ಬ್ಯಾಟೆ. ಚಾಚಾಯಲ್ಲಿ ಮುಜಮಾಸ್ಕರು, ನೀನು ಜೈಲಿಗೆ ಹೋಗೋದಕ್ಕಿಂತ ಮುಂಚೆ 20,000 ದಾವದು ಕೊಡ್ಬೇಕು ಅಂತ ಹೇಳಿದ್ದೆ. ನಾನು ಹುಡುಕಿ 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 ಸಾಕಾಯ್ತು, ಪತ್ತೆನೇ ಇಲ್ಲ. ಹಣ ಎಲ್ಲ ಇಲ್ಲೇ ಐತೆ. ಸೋಳೆ ಮಗನೇ. ಅಯ್ಯೋ, ನಾನ್ ಕಣ್ಬಿಡವಕ್ಕೆ ನಮ್ಮಮ್ಮನ್ಗೆ ಸೂಳೆ ಆಗೋ ವಯಸ್ಸು ಕಳೆದೋಗಿತ್ತು. ಬಾಯ್ ಹತ್ತು ಜಾಸ್ತಿ 30,000 ಕೊಡ್ತೀನಿ, ನನ್ನಲ್ಲಿ ಬಿಟ್ಬಿಡು. ಕಳ್ಳ ಬೋಳೆ ಮಗನೇ. ನಮ್ಮಲ್ಲಿ ಬೋಳ್ ಮಾಡ್ಕೊಳ್ಳೋ ಪದ್ಧತಿ ಇಲ್ಲ ಬಾಯ್. ತಾವು ಚಾಚಾ ಎಲ್ಲಿ ನಿಜ ಹೇಳು. ಹೇಳ್ತೀನಿ. ಸುಬೇದಾರ್ ಟೌನ್, ಸುಂದರ ಕನ್ಗಲ್ಲಿ, 9 ಕ್ರಾಸ್, ಟಿಂಕರ್ ಶಾಪ್. ಏಯ್ ಕಚ್ಚಡ ಲಾಲಾ, ಅಡ್ರೆಸ್ ಗೊತ್ತಿದ್ದು ಹಣ ಚಾಚನ್ ತಲುಪಿಸ್ಲಿಲ್ಲ ಅಲಾ, ಅದಕ್ಕೆ ಜಾಸ್ತಿ ಕೊಡ್ತಾ ಇದ್ದೀನಲ್ಲ. ಕಸಬಗ್ ನೀಯತ್ತು ಕನ್ವರ್ ಅಂತ ಕಲ್ತ್ಕೋಬೇಕು ಮಗನೇ. ನನ್ನ 20,000 ನನಗ್ ಸಾಕು, ತಗ. ಲಾಲಾ ಪೊಲೀಸಿಗ್ ತಿಳಿಸ್ದೆ ಕತ್ತು. ಕನ್ವರ್ ಮಾಮಾ, ಕನ್ವರ್, ಕನ್ವರ್. ಸಲಾಂ ಚಾಚಾ. ಕನ್ವರ್, ಬಹದ್ದೂರ್ ಬೇಟೆ. ಕೋಟೆಯಂತಹ ಜೈಲು, ಬಾಗಲ್ ಬಾಗಲು ಕಾವಲು, ಹೇಗೆ ತಪಸ್ಕೊಂಡಂತೆ? ದಾವ್ ಚಾಚಾ, ಈ ಕನ್ವರ್ನ ಕೂಡಾಕೋ ಜೈಲು ನಮ್ ದೇಶದಲ್ಲಿ ಇನ್ನು ಕಟ್ಟಿಲ್ಲ. ಸಚ್ ಸಚ್, ನಿಜವಾದ ಮಾತು. ಬೈಟು ಬೈಟು ಬೇಟ. ಆ ಬೇಟ, ನೀವು ಹೋಗಿ ದೊಡ್ಡ ಒಂದು ಬಾಟಲ್ ರಮ್, ಟ್ರಿಬಲ್ ಎಕ್ಸ್, ಟ್ರಿಬಲ್ ಎಕ್ಸ್, ಮಸಾಲ ತಿಂಡಿ, ಚೀ ಆಮ್ಲೆಟ್, ಚೀನ್ ಚಿಕನ್ ಎಲ್ಲ ತಗೊಂಡು ಬೇಗ ಬಂದ್ಬಿಡ್ಬೇಕು. ಕರೇಮ್, ಜಲ್ದಿ ಬರಬೇಕು. ಒಂದೇ ನಿಮಿಷ ಮಾಮ. ತಗೋ ಚಾಚಾ, ಜೈಲಿನಿಂದ ನೇರವಾಗಿ ಲಾಲನ್ ಕ್ಲಬ್ಗೆ ಹೋಗಿ ಒದ್ದು ವಸೂಲು ಮಾಡ್ಕೊಂಡು ಬಂದೆ. ನಲ್ಲಿಂದ ಅದ್ಮಿ, ನನಗೆ ಅಲ್ಸಿ ಅಲ್ಸಿ ಸುಸ್ತು ಮಾಡಿಬಿಟ್ಟ ಕಲ್ವಾರ್. ಅದಕ್ಕೆ ಸಖತ್ತಿಂದ ನನ್ನ ಕೈಯಲ್ಲಿ. ಅಚ್ಛಾ ಅಚ್ಛಾ, ನಾನಿಲ್ಲಿ ಜಾಸ್ತಿ ಹೊತ್ತಿರಬಾರ್ದು ಚಾಚಾ. ಪೊಲೀಸ್ ನಾಯಿಗಳು ವಾಸನೆ ಹಿಡಿದು ಬಂದೇ ಬರ್ತವೆ. ನೀನು ಎಲ್ಲಿಗೂ ಹೋಗಬೇಡ ಕನ್ವರ್, ನಾನು ನಿನ್ನ ಒಂದು ಆದ್ಮಿ ಹತ್ತ ಕರ್ಕೊಂಡು ಹೋಗ್ತೀನಿ. ಸೆಂಟ್ರಲ್ ಬ್ಯಾಂಕ್ನೇ ದರೋಡೆ ಮಾಡಿದ ಕಿಲಾಡಿ, ಒಂದೇ ದಿನದಲ್ಲಿ 3 ಕೊಲೆ ಮಾಡಿ ಸರ್ಕಾರನ ನಡೆಸಿರೋ ಖದೀಮ, ಈಗ ಜೈಲಿನಿಂದ ತಪ್ಪಿಸ್ಕೊಂಡು ಪೊಲೀಸ್ನವರ ಕಣ್ಣಿಗೆ ಮಣ್ಣೆರಚಿರೋ ಚಾಲಾಕಿ ಕನ್ವರ್. ಕನ್ವರ್ ಲಾಲ್ ಪ್ರಬೋದ್, ನೀನೇನು ಹೋಗು.
अच्छा बेटा नानीन होती अल्लाह अच्छा 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 नमगोस्कर नीनेन केस नीनेन केस को अच्छा सेर के सवा सेर हलो हाँ जबार ऐन समाचार नोड़ आलस के नहीं हम बेड नहीं अल नानी बंदी ओके कम आन कन्वर लाल कम आन बंद पोलिस पत्तेदारे हेण इवन इंस्पेक्टर सुंदर पोलिस हेण के दारी तोर्स बलिया मिस्टर कन्वर लाल हत सौ रूपये अच्छा ले लो सौर अडवांस शोर शोर अगो अडवांस केस करेक्ट आगे मुगसी होटेल हिल टाप बरोद्रे ನಿನಗೆ ಗ್ರ್ಯಾಂಡ್ ವೆಲ್ಕಮ್ ತಗೋ ಇದು ನಿನ್ನ ಐಡೆಂಟಿಟಿ ಕಾರ್ಡ್ ಇದು ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಕಾರ್ ನಂಬರ್ ಎಕ್ಸ್ ವೈ ಝಡ್ 6161 ನಲ್ಲಿ ಜೈಲ್ ಇಂದ ತಪ್ಪಿಸಿಕೊಂಡಿರೋ ಕೆಡಿ ಕನ್ವರ್ ಲಾಲ್ ಹೋಗ್ತಾ ಇದ್ದಾನೆ ಎಸ್ ಇಟ್ಸ್ ಎ ಫ್ಯಾಕ್ಟ್ ಅದೇ ಕಾರ್ ನಲ್ಲಿ ನಿಮ್ಮ ಇನ್ಸ್ಪೆಕ್ಟರ್ ಸುಂದರ್ ಅವರ ಹೆಣ ಕೂಡ ಇದೆ Any problems? No problem. Bye. Bye.
वेलकम कन्वर। कन्वर लाल बोलो। कन्वर लाल मर्यादे को मर्यादे तको बेटे। ननक मर्यादे तक मात्र गुत्तु बेटे। मैडम ट्रिपल एक्स राम। कन्वर कुत्ते। कन्वर लाल बोलो। ನನ್ನ ಕಾಲ್ ಮೇಲೆ ಬಿದ್ದು ಜೀವ ಭಿಕ್ಷೆ ಕೇಳಬೇಕು. ಜೀವ ಭಿಕ್ಷೆ ಕನ್ವರ್ ಲಾಲ್ಗೆ. ಇದು ಮೇಜಿ ಟೋಪಿ ವಾಲ. ನಿನ್ನಂತ ಎಷ್ಟೋ ಬಕ್ರಗಳು ನನ್ನ ಕಾಲಡಿಗೆ ಬಿದ್ದು ಧೂಳಾಗ್ಬಿಟ್ರು ಬೇಟೆ. ನಾನ್ ಕಲ್ಕತ್ತಾ ಕನ್ವರ್ ಲಾಲ್ ಟೋಪಿ ವಾಲ. ನಿನ್ನ ಕಾಲಡಲ್ಲಿ ಬಿದ್ದು ಧೂಳಾಗವನಲ್ಲ, ನಿನ್ನನ್ನೇ ಆಳೋ ದಣಿಯಾಗ್ಬಲ್ಲವನು. ಸಾಹಸದ ಬಗ್ಗೆ ಬಹಳ ಕೇಳಿದ್ದೆ. ಗಡ್ ನಿನ್ನಂತ ಬಹುದೂರ್ ಗಂಡಗೋಸ್ಕರ ನಾವ್ ಇಷ್ಟು ದಿವಸ ಕಾಯ್ತಾ ಇದ್ವಿ. ನಿಮ್ಮಂತ ದಿಲ್ದಾರ್ ದಡಿಗಳಿಗೋಸ್ಕರ ನಾನು ಬಹಳ ದಿವಸದಿಂದ ಕಾಯ್ತಾ ಇದ್ದೆ. ಕನ್ವರ್ ಲಾಲ್ ಪಾರ್ಟ್ನರ್ ರಜಬ್ ಸಿಂಗ್, ನಮ್ ಹೋಟೆಲ್ ರಿಸೆಪ್ಷನಿಸ್ಟ್ ರಜನಿ ಅಂಡ್ ಸತಾರ್. ಸತಾರ್ ಇವನನ್ನ ಕರ್ಕೊಂಡು ಹೋಗಿ, ಇವನ್ ಕನ್ವರ್ ಲಾಲ್ ರೂಪನೆ ಬದಲಾಯಿಸ್ ಕರ್ಕೊಂಬ. ಗೌ ವೆಲ್ಕಮ್ ಮಹೇಶ್ ಕುಮಾರ್. ವೆಲ್ಕಮ್ ಟ್ರಿಬಲ್ ಲೈಟ್ಸ್. ಚೇರ್ಸ್. ಗಾಡ್, ಈಗ ನಿನ್ನ ಪೊಲೀಸ್ನವರು ಕನ್ವರ್ ಲಾಲ್ ಅಂತ ಹೇಳೋಕು ಆಗಲ್ಲ, ಕಂಡು ಹಿಡಿಯೋಕು ಆಗಲ್ಲ. ಆದ್ರೂ ನಿಮಗ್ ಮಾತ್ರ ನನ್ ಕನ್ವರ್ ಲಾಲೆ. ನಿಮ್ ಗ್ಯಾಂಗ್ ಅಲ್ಲಿ ನಾನು ಮಾಡೋ ಪ್ರತಿಯೊಂದು ಕೆಲ್ಸಕ್ಕೂ ನಾನು ಕೇಳಷ್ಟು ಹಣ ಕೊಡ್ಬೇಕು. ಕೆಲ್ಸಕ್ ತಕ್ಕ ಬೆಲೆ ಖಂಡಿತ ಸಿಕ್ಕುತ್ತೆ. ರಜನಿ, ಕನ್ವರ್ ಲಾಲ್ ಇವತ್ತು ನಿನ್ನ ಗೆಸ್ಟ್. ಟ್ರೀಟ್ ಹಿಮ್ ವೆಲ್. Thank you.
ಕರೆಯದ ಬಳಿಗೆ ನಿರಾವ ಸುಡದೆ ಲಂಡನ್ ಹೋಗಿದ್ದಾರೆ. ಅವರು ಬಂದು ತೊಟ್ಟಿ ಕಟ್ಟದ ಮೇಲೆ ಮಗು ಬರುತ್ತೆ. ನೋಡು ಅಮ್ಮ ಕರಿತಾ ಇದ್ದಾರೆ, ಹೋಗು ಮೆತ್ತಿಗೆ ಬಾ. ತುಂಟಿ ಕಣೆ ನೀನು. ಏ ಹೋಗಿರೋದು ಪೊಲೀಸ್ ಕೆಲಸಕ್ಕೆ. ಏನ್ ಗುಟ್ಟೋ ಏನ್ ಕಥೆಯೋ, ನಡಿ ಒಳಗೆ ಹೋಗಿ ವಿವರವಾಗಿ ಓದುವಂತೆ. ಏನ್ ಪೊಲೀಸ್ ಕೆಲಸ ನೋಡಿ ಮಿಸ್ಟರ್ ಕನ್ವರ್ಲಾಲ್, ಈ ಸರ್ಕಾರದಲ್ಲಿ ನಮ್ಗಾಗೋರು ಇದ್ದಾರೆ, ಆಗದೆ ಇರೋರು ಇದ್ದಾರೆ. ನನ್ನ ಮತ್ತು ನನ್ನ ಫ್ರೆಂಡ್ಸ್ ಮೇಲೆ ಬೇಕಾದಷ್ಟು ಅಪಾದನೆಗಳಿದೆ. ಆಧಾರ ಸಮೇತ ಅಪಾದನೆಗಳಿರೋ ಒಂದು ಫೈಲ್ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಕೈಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ಅದನ್ನ ಪ್ರೈಮ್ ಮಿನಿಸ್ಟರ್ ನೋಡೋ ಚಾನ್ಸಸ್ ಇದೆ ಅಂತ ನನಗ್ ಮೆಸೇಜ್ ಬಂತು. ಕನ್ವರ್ಲಾಲ್, ಸರ್ಪ ಕಾವಲಿಲ್ಲಿರೋ ಫೈಲ್ನ ಹೇಗಾದ್ರೂ ಮಾಡಿ ನನಗ್ ತಲುಪಿಸ್ತೀಯಾ? ಆ ಫೈಲ್ ಎಲ್ಲಿದೆ ಅಂತ ನಿನಗ್ ಗೊತ್ತಾ? ಎಸ್, ಅದೆಲ್ಲಿದೆ ಅಂತ ನನಗ್ ಗೊತ್ತು. ಇದೇ ಆ ಫೈಲ್ ಇರೋ ಜಾಗದ ಪ್ಲಾನ್. ಎಸ್, ಇನ್ನು 8 ದಿನದಲ್ಲಿ ಅದು ನಮ್ ಕೈಗೆ ಸೇರ್ಬೇಕು. ಇಲ್ದೆ ಹೋದ್ರೆ ನನ್ನ ಮತ್ತು ನನ್ನ ನಂಬದವರ ಸರ್ವನಾಶ. ಓಕೆ, ಆ ಫೈಲ್ ಏನ್ ಕೆಲ್ತನ್ ಕೊಟ್ರೆ 2 lakhs ಹಾರ್ಡ್ ಕ್ಯಾಶ್. ನಿನ್ನ ಮತ್ತು ನಿನ್ನ ಸ್ನೇಹಿತರ ಸರ್ವನಾಶಕ್ಕೆ ನೀನ್ ಕಟ್ಟೋ ಬೆಲೆ ಇಷ್ಟೇನೋ ಟೋಪಿವಲ್ಲ. ನಿನಗೆ ಎಷ್ಟು ಬೇಕು ಕೇಳು. 5 lakhs. 2 lakhs ಕ್ಯಾಶ್ ಅಡ್ವಾನ್ಸ್. ಆಲ್ರೈಟ್.
ಅದು ಕೋಟಾ ನೋಟಲ್ಲ ಕನ್ವರ್ ಲಾಲ್ ಈ ಕನ್ವರ್ ಲಾಲ್ ಪರೀಕ್ಷೆ ಮಾಡಿದ ಏನನ್ನು ನಂಬಲ್ಲ ಗುಡ್ ಕೀಪ್ ಇಟ್ ಅಪ್ ನಿನ್ನ ಸಹಾಯಕ್ಕೆ ಎಷ್ಟು ಜನ ಬೇಕು ಯಾರು ಬೇಕಾಗಿಲ್ಲ ಬಿ ಕೇರ್ಫುಲ್ ಈ ಕೆಲಸದಲ್ಲಿ ಅಜಬ್ಬೇಗ ಇಬ್ಬರು ಸೋತ್ರು ನೀನು ಸೋತ್ರೆ ಸೋತು ನಿನ್ನ ಮುಂದೆ ತಲೆ ತಗ್ಸಿ ನಿಂತ್ಕೊಳ್ಳಕ್ಕಿಂತ ಗೆಲ್ಲೋ ಪ್ರಯತ್ನದಲ್ಲಿ ಸಾಯದ ಮೇಲು ಅಂತ ನನಗೆ ಚೆನ್ನಾಗಿ ಗೊತ್ತು ಮಿಸ್ಟರ್ ಚಾಪಿವಾಲ ಬರ್ದಿಟ್ಕೋ ನಿನ್ನ ಭವಿಷ್ಯ ನಿರ್ಧರಿಸೋ ಆ ಫೈಲ್ ಅನ್ನ ಈ ನಾಲ್ಕು ದಿನದಲ್ಲಿ ನಿನ್ನ ಟೇಬಲ್ ಮೇಲೆ ಬಿಸಾಕ್ತೇನೆ ಎಕ್ಸಲೆಂಟ್ ಎಕ್ಸಲೆಂಟ್ ದಟ್ ಇಸ್ ಕನ್ವರ್ ಲಾಲ್ ಗುಡ್ ಲಕ್ ಥ್ಯಾಂಕ್ ಯು ಸೆಂಟ್ರಲ್ ರೆಕಾರ್ಡ್ ಬಿಲ್ಡಿಂಗ್ಗೆ ಬೆಂಕಿ ಬಿದ್ದಿದೆ ಸಂಸೂನ್ ಕನ್ವರ್ಲಾಲ್ ಸಬ್ಬಾಸ್ ಏನು ನಮ್ಮನ್ನ ಯಾರು ಏನು ಮಾಡೋ ಹಾಗಿಲ್ಲ ಹೌದು ಹೌದು ಅಜಬ್ಬೇಗಿಬ್ಬರು ಸಾಧಿಸ್ತಾ ಇರೋದನ್ನ
ನೀನ್ ಸಾಧಿಸಿ ನಮ್ಮೆಲ್ಲರಿಗೂ ಇನ್ನೊಂದು ಜನ್ಮನೇ ಕೊಟ್ಬಿಟ್ಟೆ. ಥ್ಯಾಂಕ್ ಯು ಕನ್ವರ್ ಲಾಲ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಟೋಪಿ ವಾಲಾ ಬಾಕಿ 3 ಲಕ್ಷ. ರೈಟ್ ನೌ, ರೈಟ್ ನೌ ಐ ವಿಲ್ ಗಿವ್ ಯು. ಸಾಕು ಕನ್ವರ್ ಲಾಲ್, ಇದು ಮಾತ್ರ ಅಲ್ಲ, ದರ್ಬಾನ್ ಎಂದ ನಮ್ಮ ಪಾರ್ಟ್ನರ್ ಬೇಗ್ ಒಂದು ಒಳ್ಳೆ ಮಾಲ್ ಸಮೇತ ಬಂದಿದ್ದಾನೆ. ಆ ಗುಲಾಬಿ ಹೂನ ನಿನಗೆ ಬಹುಮಾನವಾಗಿ ಕೊಡ್ತೀನಿ. ನಿನ್ನ ಕೊನೆ ಉಸಿರಿರೋ ತನಕ ಅನುಭವಿಸು, ಮಜಾ ಮಾಡು. ಹಲೋ ಪಾರ್ಟ್ನರ್ಸ್. ಓ ವೆಲ್ಕಮ್ ಬೇಗ್, ಕಮ್ ಇನ್. ಥ್ಯಾಂಕ್ ಯು. ಪಾರ್ಟ್ನರ್ ಬೇಗ್ ಫ್ರಮ್ ದರ್ಬಾನ್. ಹಲೋ ಕನ್ವರ್ ಲಾಲ್, ನಿನ್ನ ಮಾಲ್.
ಶೋಭಾ ಎಂತ ಕೆಲಸ ಮಾಡಿಬಿಟ್ಟೆ ಶೋಭಾ, ನಿನ್ನನ್ನ ತಂಗಿ ಅಂತ ನಾನು ಒಪ್ಕೊಳ್ಳಲ್ಲ ಅಂತ ತಿಳ್ಕೊಂಡ್ಯ ಹುಚ್ಚಿ. ನಿಮ್ಮ ಅಣ್ಣನ ಎದೆಗೆ ಆರದ ಗಾಯ ಮಾಡಿಬಿಟ್ಟೆ. ಆದ್ರೆ ಒಂದ್ ಮಾತು ತಿಳ್ಕೊ, ನಿನ್ ಸೇಡು ನಂದು ಶೋಭಾ, ನಂದು. ಹಲೋ, ಕುಲವಂತ್ ಸ್ಪೀಕಿಂಗ್ ಹಿಯರ್. ಹಲೋ ಕುಲವಂತ್, ಆಪರೇಷನ್ ಅಂತ ಸ್ಪೀಕಿಂಗ್. ಮಗು ಮಡದಿದೆ, ಅಂತಕ್ರಿಯೆಗೆ ಸಿದ್ಧತೆ ಆಗಬೇಕು. ಓಕೆ, ಕೋಡ್ ಸೇಬು ಬುದ್ಧಿ ಸೇಬು. ಸೇಬು ಬುದ್ಧಿ ಸೇಬು, ಸೇಬು ಬುದ್ಧಿ ಸೇಬು. ಮುಟ್ಟಿದ್ರೆ ರಸ, ಮುತ್ತಿಕ್ಕಿದ್ರೆ ರಸ. ಸೇಬು 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 ಬಂದೆ ಬುದ್ಧಿ. ಸೇಬು ಬುದ್ಧಿ ಸೇಬು, ಸೇಬು ಬುದ್ಧಿ ಸೇಬು. ಮುಟ್ಟಿದ್ರೆ ರಸ, ಮುತ್ತಿಕ್ಕಿದ್ರೆ ರಸ. ಸೇಬು ಬುದ್ಧಿ ಸೇಬು. ಯಾವ ಬುದ್ಧಿ? ಒಳ್ಳೆ ಸೇಬು. ಹ್ಮ್, ಪೂರ್ತಿ ಬುಟ್ಟಿನೇ ಕೊಟ್ಬಿಟ್ಟು. ತಗೊಳ್ಳಿ ಬುದ್ಧಿ, 50 ರೂಪಾಯಿ ಕೊಟ್ಬಿಡಿ. ಸೇಬ್ ನಮ್ ಹೋಟ್ಲಲ್ಲಿ ಇತ್ತಲ್ಲ, ಇದ್ಯಾಕೆ ಡರ್ಲಿ? ನನ್ ಲವ್ ತುಂಬಿ ನಿನಗ್ ಕೊಡಕ್ಕೆ. ರಿಯಲಿ? ಇವತ್ ನಿಮ್ ಕಣ್ ತುಂಬುದ್ಲ ಈ ರಜನಿ? ಈ ಹಣ್ಣಿನ ಗುಣ ಅಂತದು ತಾಯಿ. ನಾನ್ ಬೇಗ ಡ್ರೆಸ್ ಬದಲಾಯಿಸ್ಕೊಂಡ್ ಬರ್ತೀನಿ. ಓಕೆ ಓಕೆ. ಅಂತ್ಯಕ್ರಿಯೆ ಪದಾರ್ಥ ಈ ಬುಟ್ಟಿ ಅಡಿಯಲ್ಲಿದೆ. ಗುಡ್ ಲಕ್. ಥ್ಯಾಂಕ್ ಯು. ನಮ್ಮ ಹೋಟ್ಲಲ್ಲ ಸಿಗ್ತಾ ಇತ್ತಲ್ಲ ಇಂಥ ಆಪಲ್. ಇದು ನಿಮ್ಮ ಹೋಟ್ಲ ಆಪಲ್ ಅಲ್ಲ ಬೇಕ್, ಇದು ಕಾಬೂಲ್ದು. ಕಮ. ಹಲೋ ಸ್ಪೀಕಿಂಗ್. ಓಕೆ ಟೋಪಿ ವಾಲ, ಬರ್ತೇನೆ. ನೋಡಿ ಕುಲವಂತವ್ರೆ, ಆವತ್ತು ಹೋದವನು ಇವತ್ತಿನವರೆಗೂ ಒಂದು ಕಾಗದ ಇಲ್ಲ. ಏನ್ ಯೋಚನೆ ಮಾಡ್ಬೇಡಿ ಮಾ, ಎಲ್ಲ ಕೆಲಸದಲ್ಲಿ ಬಿಸಿ ಇರಬೇಕು. ಖಂಡಿತ ಬರಿತಾನ್ ಬಿಡಿ. ಈ ಗಂಡಸರೆಲ್ಲ ಹೀಗೆ ಎದುರುಗಡೆ ಇರೋವರೆಗೆ ಎಲ್ಲ ಕೆಲಸ ಅಂತ ಹೊರಟೋದ್ರೆ ಅಷ್ಟೇ, ಹೆತ್ತ ತಾಯಿನ ಕಟ್ಕೊಂಡ ಹೆಂಡತಿನ ಎಲ್ಲರೂ ಮರೆತು ಬಿಡ್ತಾರೆ.
ತಾಯಿ ಸುಶಿ ಬರ್ದಿದಾನ ನೋಡಿದ್ರ ನನ್ ಸ್ನೇಹಿತನ ಬೈತಾ ಇದ್ರಿ ಈಗ ಏನ್ ಬರ್ದಿದಾನಮ್ಮ ನೀವು ಮಾಡೋ ಖಾರ ಉಪ್ಪಿನಕಾಯಿಲ್ದೆ ಅವ್ರ ನಾಲ್ಗೆ ರುಚಿ ಕೆಟ್ಟೋಗಿದೆಯಂತೆ ನಿಮ್ಮನ್ ಚೆನ್ನಾಗಿ ನೋಡ್ಕೋಬೇಕಂತೆ ಅವ್ರ ನಮಸ್ಕಾರಗಳು ನಿಮ್ಗೆ ತಿಳಿಸಿದ್ದಾರೆ ಅಷ್ಟೇನೋ ಇನ್ನೇನು ಬರ್ದಿಲ್ವೋ ಇನ್ನೇನು ಬರೀಲಿಲ್ಲ ನೋಡಿ ಬರೀ ಕಾಗದ ನೋಡೋಣ ನನ್ ರೂಮ್ ಶೋಧಿಸಕ್ಕೆ ನಿಮ್ಗೆ ಯಾರು ಹೇಳಿದ್ರು ನನಗೆ ಅನುಮಾನ ಬಂತು ಶೋಧಿಸ್ತೆ ಬೇಟೆ ಇನ್ನೊಂದ್ಸಲ ಈ ತರ ಕೆಲಸ ಮಾಡದೆ ನಿನ್ನಾಲ್ಗೆ ಕತ್ತರಿಸ್ಬೇಕಾಗತ್ತೆ ಕನ್ವರ್ಲಾಲ್ ಇವತ್ತಲ್ಲ ನಾಳೆ ನೀ ನನ್ನ ಕೈಗೆ ಸಿಕ್ಕೇ ಸಿಕ್ತೀಯ ಇನ್ನೊಂದ್ ತಡ ಮಾಡಬಾರ್ದು ಬೆಗ್ಗೆ ನನ್ನ ಮೇಲೆ ಅನುಮಾನ ಬಂದ್ಬಿಟ್ಟಿದೆ ನನ್ನ ಗುಟ್ಟೆಲ್ಲ ರಟ್ಟಾಗಕ್ಕಿಂತ ಮುಂಚೆ ನಾನು ಆಪರೇಷನ್ ಅಂತಾನ ಮುಗಿಸ್ಲೇಬೇಕು ಇನ್ನು 9 ಗಂಟೆ ಈ ಇಲ್ಟಾ ಪ್ಯೂರ್ ಎಲ್ಲ ಮುಗಿಯೋದಕ್ಕೆ ರಾತ್ರಿ 2 ಆಗುತ್ತೆ ಅಲ್ಲಿವರೆಗೂ ನಾನು ಕಾಯಲೇಬೇಕು ಕೊಡುವ ಆಸೆ ಮುಕ್ತ ನಂದು ಕೊಡುವ ಆಸೆ ನಿನ್ನ ಆಟ ನೋಡೋ ಆಸೆ ನಿನ್ನ ಅಂದ ಕಾಣೋ ಆಸೆ ಮುತ್ತು ಮುತ್ತು ಮಾತು ಕೇಳಿ ಮುಕ್ತ ನಂದು ಕೊಡುವ ಆಸೆ ಮುಕ್ತ ನಂದು ಕೊಡುವ ಆಸೆ ನನ್ನ
ಅಮ್ಮ ಈ ಸ್ಥಿತಿಯಲ್ಲಿ ಅಳಬಾರದು, ಸಮಾಧಾನ ತೋಳಿ. ಹೇಗ್ ಸಾಧ್ಯ, ಹೇಗ್ ಸಾಧ್ಯ? ಮನೇಲಿ ಅವರು ಇಲ್ಲ, ಅತ್ತೆ ಅಯ್ಯೋ ಕೊಲ್ಲುವಂತವರ ದೇವರು ಎಂತ ಕಷ್ಟ ಕೊಟ್ಬಿಟ್ಟಿದ್ದಾರೆ ನೋಡಿ. ಬೇಗ ಹೋಗಿ ಅವ್ರಿಗೊಂದು ತೆಲೆಸ್ಕೊಡಿ, ಅವ್ರನ್ನ ಬೇಗ ಕಳಿಸಿ. ಅಮ್ಮ ಅವನು ಹೋಗಿರೋದು ಮುಖ್ಯವಾದ ಇನ್ವೆಸ್ಟಿಗೇಷನ್ ಅಂತ ನಿಮ್ಗೆ ಗೊತ್ತೇ ಇದೆ. ಅವನು ಹೋದಾಗಿಂದ ಒಂದು ಕಾಗದ ಕೂಡ ಬರ್ದಿಲ್ಲ. ಅವನು ಇಲ್ಲಿದ್ದಾನೆ, ಹೇಗಿದ್ದಾನೆ ನಿಮ್ಗೊಂದು ತಿಳಿದು. ಈಗ ಹೇಗೆ ತಿಳಿಸ್ಬೇಕು ಅಂತ ಒಂದು ಅರ್ಥ ಆಗ್ತಾ ಇಲ್ಲ. ನೀವೇನ್ ಮಾತಾಡ್ತಾ ಇದ್ರೆ ಕೊಲ್ವಂತವ್ರೆ, ಹೆತ್ತ ತಾಯಿ ಸತ್ತ ಮೇಲೆ ಅವ್ರಿಗೆ ಕೆಲ್ಸಾನೆ ಮುಖ್ಯನ? ನೋಡಿ ನಿಮ್ ಕಾಲಿಗೆ ಬೀಳ್ತೀನಿ, ನಿಮ್ ದಮ್ಮಯ್ಯ ಅಂತ ದಯವಿಟ್ಟು ನನ್ ಸಹಾಯ ಮಾಡಿ. ಆಫೀಸ್ ಹತ್ರ ಮಾತಾಡಿ ಅವ್ರನ್ನ ಬೇಕರಿಸಿ. ನನ್ ಕೈಲಂತೂ ಇಂಥ ಕಷ್ಟ ತಡಿಯೋಕ್ಕಾಗಲ್ಲ. ನೀವು ಬರೆದಿರೋ ಕಾಗದದಲ್ಲಿ ಅಡ್ರೆಸ್ ಇದ್ರೆ ಕೊಡಿ, ನಾನು ಪ್ರಯತ್ನ ಪಡ್ತೇನೆ. ಅಯ್ಯೋ ನನ್ನ ಹತ್ರ ಅಡ್ರೆಸ್ ಇದ್ರೆ ನಿಮ್ಮನ್ನ ಯಾಕ್ರಿ ನಾನು ಕೇಳೋದು? ನಾನೇ ಟೆಲಿಗ್ರಾಮ್ ಕೊಡ್ತಾ ಇದ್ನಲ್ವಾ. ನೋಡಿ ಅಮ್ಮ, ನೀವ್ ಹತ್ರ ಅವ್ರಿಗೆ ಹೇಳಿ. ನೋಡಿ ಬೇಗ ಹೋಗಿ ಆಫೀಸ್ ಹತ್ರ ಮಾತಾಡಿ ಅವ್ರನ್ನ ಕರೆಸಿ. ಪ್ಲೀಸ್ ಏನಾದ್ರು ಮಾಡಿ, ಪ್ಲೀಸ್ ಬೇಗ ಹೋಗಿ. ನೀವು ನಮ್ಮ ಆಫೀಸ್ ಅವ್ರಿಗೆ ಹೋಗಿ ವಿಚಾರಿಸ್ಕೊಂಡ್ ಬರ್ತೀನಿ. ಅವ್ರಿಗೆ ಗೊತ್ತಿದ್ರೆ ನಾನ್ ಬಂದು ತಿಳಿಸ್ತೇನೆ. ಪಂಕಜ ಹುಷಾರಾಗಿ ನೋಡ್ಕೋ. ಸರ್ ಏನ್ ಮಿಸ್ಟರ್ ಕುಲು ಅಂತ ಇಷ್ಟೊತ್ತಿನಲ್ಲಿ? ಇನ್ಸ್ಪೆಕ್ಟರ್ ಸುಶೀಲ್ ಅವ್ರ ತಾಯಿಯವರು ಹಾರ್ಟ್ ಅಟ್ಯಾಕ್ ಆಗ್ತಿರೋದ್ರು ಸರ್. ಅವ್ರ ಹೆಂಡತಿಯವರು ತುಂಬಾ ಗಾಬರಿಯಾಗಿ ಸುಶೀಲ್ ಎಲ್ಲೇ ಇದ್ರು ಕರೆಸ್ಬೇಕು ಅಂತ ತುಂಬಾ ಹಠ ಮಾಡ್ತಾ ಇದೆ ಸರ್. ಕೊನೆಗೂ ಸಿಕ್ಬಿದ್ದೆ. ನನ್ನ ಪಾರ್ಟ್ನರ್ಸ್ ನಿನ್ನನ್ನು ನಂಬಿದ್ರು, ನಾನು ನಿನ್ನ ನಂಬಿರಲಿಲ್ಲ. ಕೊಡು ಕ್ಯಾಮರಾ. ತೋಪಿವಲ್ಲ ನಮ್ ಧರ್ಮ. ಐ ನೋ ಇಟ್ ಮಿಸ್ಟರ್ ಕುಲ್ವಂತ್, ಬಟ್ ಇಷ್ಟು ದಿವಸ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಸಾಧಿಸ್ತಾ ಇರೋ ಕೆಲಸನ ಸುಶೀಲ್ ಸಾಧಿಸ್ತಾ ಇದ್ದಾನೆ. ಈಗ ಅವನ ತಾಯಿ ಸತ್ತಿರೋ ವಿಷಯ ಅವನಿಗೆ ತಿಳಿಸಿದ್ರೆ ಅವನ ಪಟ್ಟ ಶ್ರಮವೆಲ್ಲ ವ್ಯರ್ಥವಾಗುತ್ತೆ. ಹಲೋ ಹಲೋ, ಕುಲ್ವಂತ್ ಸ್ಪೀಕಿಂಗ್. ಆಪರೇಷನ್ ಅಂತ ಸ್ಪೀಕಿಂಗ್. ಓಕೆ ಸರ್, ಸುಶೀಲ ಗ್ಯಾಂಗಲ್ಲಿ ಒಬ್ಬನ ಅರೆಸ್ಟ್ ಮಾಡಿದಾನಂತೆ. ತಕ್ಷಣ ನನ್ನನ್ನು ಹೊರಟು ಬಾ ಅಂತಿದ್ದಾನೆ ಸರ್. ನಾ ಬರ್ತೇನೆ ಸರ್. ರೈಟ್ ಮಿಸ್ಟರ್ ಕುಲ್ವಂತ್, ಅವನ ತಾಯಿ ಸತ್ತ ವಿಷಯನ ಯಾವ ಕಾರಣಕ್ಕೆ ಆಗಲಿ ಅವನಿಗೆ ಹೇಳಬಾರದು ಸರ್. ದಿಸ್ ಇಸ್ ಮೈ ಆರ್ಡರ್. ಓಕೆ ಸರ್. ಹ್ಞೂ
ಕುಲವಂತ್ ಇವನ್ ಬೇಗ ಅಂತ ಆ ಗ್ಯಾಂಗ್ ಅಲ್ಲಿ ಒಬ್ಬ ಪ್ರಮುಖ ಇವನನ್ನು ಕರ್ಕೊಂಡು ಕಸ್ಟಡಿಯಲ್ಲಿಡು ಬೇಗ ಮಿಕ್ಕಿದ ವಿಷಯ ನಾನು ಬಂದು ತಿಳಿಸ್ತೇನೆ ಬೇಗ ಕರ್ಕೊಂಡು ದ್ರೋಹಿಗಳನ್ನ ಸದೆ ಬಡಿಯೋ ಕಾಲ ಹತ್ರ ಬಂದಿದೆ ಇವತ್ತೊಂದು ಮುಖ್ಯವಾದ ಸಾಕ್ಷಿನ ಲಾಕಪ್ ಹಾಕಿದ್ದೀನಿ ನಿನ್ನ ಆಶೀರ್ವಾದ ಒಂದಿದ್ರೆ ಸಾಕಮ್ಮ ಈ ಗುಂಪನ್ನೆಲ್ಲ ಸೆರೆ ಹಿಡಿದು ಸರಿಯಾಗಿ ಬುದ್ಧಿ ಕಲಿಸ್ತೀನಿ ನೀನ್ ಆಶೀರ್ವಾದ ಮಾಡಮ್ಮ ಆಶೀರ್ವಾದ ಮಾಡು ಗುಡ್ ನೈಟ್ ಬೇಗ ಬೆಳಗಿನ ತನಕ ವಿಶ್ರಾಂತಿ ತಗೋ ನಿನ್ನ ಲಾಕಪ್ ನನ್ನ ಏನು ಮಾಡಕ್ ಸಾಧ್ಯ ಇಲ್ಲ ವಿಶಾಲ್ ನನ್ನ ಬಿಡಿಸ್ಕೊಳ್ಳೋ ಕೈ ದೊಡ್ಡದಾಗಿದೆ ತುಂಬಾ ಉದ್ದವಾಗಿದೆ ಕನ್ವರ್ಲಾಲ್ ದೀನಾ ಸಾಯೋರ್ ಗಳವರು ಯಾರು ಆಫ್ಟರ್ ಆಲ್ ಅದು ಮುದುಕಿ ಭೂಮಿಗೆ ಭಾರ ಕಮ್ಮಿ ಆಯ್ತು ಪಾರ್ಟಿ ಅರೇಂಜ್ ಮಾಡ್ಬೇಕು ಕಮಾನ್ ಹಾಳಾಗೋದ ಎಲ್ಲ ಸಿಕ್ಕಾಕೊಂಡಿರ್ಬೇಕು ಯಾವ್ದಾದ್ರು ಹುಡುಗಿರ ಹತ್ರ ಅಂದೆ ಬ್ಲಾಡಿ ಫೂಲ್ ವೆಲ್ಕಮ್ ಥ್ಯಾಂಕ್ ಯು ಬನ್ನಿ ಬನ್ನಿ ವೆಲ್ಕಮ್ ವೆಲ್ಕಮ್ ಸರ್ ಥ್ಯಾಂಕ್ ಯು ಸರ್ ಇವನೇ ಕನ್ವರ್ಲಾಲ್ ಸೆಂಟ್ರಲ್ ಅಲ್ಲಿ ಸಿಕ್ಬಿದ್ದ ನಿಮ್ ಫೈಲ್ನ ಮೊದಲನೇ ಪ್ರಯತ್ನದಲ್ಲಿ ಹಾರಿಸಿ ತಂದು ನಮ್ಮನ್ನೆಲ್ಲ ಗಂಡಾಂತರದಿಂದ ಪಾರ್ ಮಾಡಿದ್ದ ಚಾಲಾಕಿ ಕನ್ವರ್ಲಾಲ್ ವೆರಿ ಗುಡ್ ವೆರಿ ಗುಡ್ ಒಳ್ಳೆ ಕೆಲಸ ಮಾಡ್ತೀನಿ ಕನ್ವರ್ಲಾಲ್ ಸೆಕ್ರೆಟರಿ ಇನ್ಸ್ಪೆಕ್ಟರ್ ಜನರಲ್ ನೆನಪಿಟ್ಕೋ ಕನ್ವರ್ಲಾಲ್ ಇವರೇ ನಮ್ಮೆಲ್ಲ ವ್ಯಾಪಾರಕ್ಕೂ ಕಾರಣಕರ್ತರು ಆಧಾರ ಸ್ತಂಭಗಳು ಇವರ ಸೇವೆನೇ ನಮ್ಮ ಗುರಿ ಖಂಡಿತ ಇಂಥ ಮಹಾನ್ ಭಾವರು ಸೇವೆ ಮಾಡಬೇಕು ಅಂತಾನೆ ನಾನು ಇಲ್ಲಿಗೆ ಬಂದಿರೋದು ಟೋಪಿವಾಲ ಎಲ್ಲಯ್ಯ ನಿನ್ನ ಅದ್ದೂರಿ ಅವತ್ನ ಸಿದ್ಧ ಸರ್ ಕನ್ವರ್ಲಾಲ್ ಕನ್ವರ್ಲಾಲ್
ನಾನೇ ಕನ್ವರ್ಲಾಲ್, ನನ್ನ ಹೆಸರಲ್ಲೇ ಕಮ್ಮ, ನಾನೇ ಕನ್ವರ್ಲಾಲ್. ನಾನು ಯಾರು ಯಾವ ಊರು ಇಲ್ಲಿ ಯಾರು ಬಲ್ಲೂರಿಲ್ಲ, ನಿನಗೆ ಕಂಡೋರುಂಟು ಬಾಲ ಎಲ್ಲಿ ಬಲ್ಲೂರುಂಟು, ನನ್ನ ಬಣ್ಣ ಕಂಡೋರಿಲ್ಲ. Get up! Inspector Sushil Kumar! Neenu tagidiro photo negatives. Tape. Come on. Kudu! Come on! Varana! Venta!
ನಾನು ಮಹಾ ಕುಲವಂತ್. ಆ ಬಂದೆ. ಬನ್ನಿ. ನಮಸ್ಕಾರ. ನಮಸ್ಕಾರ ಮಾ. ನೀವು ಕೂತ್ಕೊಳ್ಳಿ. ಸುನಿ ಹೇಗಿದೆಯಾ? ಡಾಕ್ಟರ್ ಚೆಕಪ್ಗೆ ಬಂದಿದ್ದಾರಮ್ಮ. ಅವರೆಲ್ಲಿದ್ದಾರೆ ಅನ್ನೋದು ಗೊತ್ತಾಯ್ತೇನು? ಇದುವರೆಗೆ ಏನು ವಿಷಯ ಗೊತ್ತಾಗ್ಲಿಲ್ಲಮ್ಮ. ನೋಡಿ, ಅವನ ಬಗ್ಗೆ ನೀವೇನು ವರಿ ಮಾಡಬೇಡಿ. ನಿಮ್ಮ ಆರೋಗ್ಯದ ಕಡೆ ಗಮನ ಇರಲಿ. ಸುಶೀಲ್ ಆದಷ್ಟು ಬೇಗ ಬರ್ತಾನೆ, ಖಂಡಿತ ಬರ್ತಾನೆ. ಕುಲವಂತವರೇ, ಇದೇ ಮಾತು ನೀವು ಹೇಳ್ತಾನೇ ಇದ್ದೀರಿ. ಅವರೆಲ್ಲಿದ್ದಾರೋ, ನೀವು ಹೇಗಿದ್ದಾರೋ. ನಾನು ಲಾಕಪ್ ನಲ್ಲಿದ್ದ ಬೇಗ ಇಲ್ಲಿಗೆ ಹೇಗೆ ಬಂದ ಅಂತ ನೋಡ್ತಾ ಇದೀಯಾ ಇನ್ಸ್ಪೆಕ್ಟರ್? ಯಾರು ನಿನ್ನ ಮಾತು ಕೇಳ್ಕೊಂಡು ನನ್ನನ್ನ ಲಾಕಪ್ ಹಾಕಿದ್ರು, ಅವರೇ ಗೋಗರ್ಕೊಂಡು ನನ್ನನ್ನ ಬಿಡುಗಡೆ ಮಾಡಬೇಕಾಯ್ತು. ಬದ್ಮಾಶ್, ಎಲ್ಲಿ ಫೋಟೋಗಳು? ನಾನು ಹೇಳಲ್ಲ ಕಟ್ಟಿರೋ ನರಕ ಇನ್ಸ್ಪೆಕ್ಟರ್. ಇಲ್ಲಿ ಹಿಂಸೆ ತಡೆಯಲಾರ್ದೆ ಎಷ್ಟೋ ಹೆಣಗಳು ಮಾತಾಡಿವೆ. ಕಮಾನ್ ಚೆಲ್ಮಿ ಕಮಾನ್. ಟೋಪಿವಾಲ, ನಿನ್ ನರ್ಕಕ್ಕೆ ಹೆದರ್ಕೊಂಡು ಮಾತಾಡೋ ಹೆಣ ಅಲ್ಲ ಇದು, ಇನ್ಸ್ಪೆಕ್ಟರ್ ಸುಶೀಲ್ ಕುಮಾರ್. ಕಮಾನ್ ಕಮಾನ್. ನಾ ಹೇಳಲ್ಲ, ನನ್ ಜೀವ ಹೋದ್ರು ಹೇಳಲ್ಲ. ಸತಾರ್. ಎಸ್ ಬಾಸ್. ಕೊನೆಯದ ಕೇಳ್ತಾ ಇದ್ದೀನಿ, ಹೇಳ್ತೀಯಾ ಇಲ್ವೋ? ನೋ. ಕಮ್ ಆನ್ ಬೇಗ್. ಹೇಳ್ತೀಯಾ ಇಲ್ವಾ? ಹೇಳಲ್ಲ. ಕಮಾನ್ ಕಮಾನ್ ಸುಶೀಲ್. ನಾನು ಹೇಳಲ್ಲ. ನೀವು ಮನುಷ್ಯರಲ್ಲ, ಪಿಶಾಚಿಗಳು. ಅದು ನಿನಗೆ ಗೊತ್ತಾಗ್ಲಿ ಅಂತಾನೆ ಅದಕ್ಕೆ ಉಪಚಾರ ಮಾಡ್ತಿರೋದು. ಈ ಕಟ್ಟಾಕ್ಬಿಟ್ಟು ಹಿಂಸೆ ಕೊಡೋದು ಯಾವ ಗಂಡಸ್ತಾನ? ಗಂಡಸ್ತನದು ಮಾತಾಡೋ ಗಂಡಸು ನೀನು. ಗಂಡಸ್ತನ ತೋರಿಸೋದಕ್ಕೆ ಬಂದು ನಮ್ಮ ಹತ್ರ ಸಿಗಾಕೊಂಡು ಸಂಡುನಾಗಿರೋ ಗಂಡಸು ನೀನು. ಇವನು ಗಂಡಸು ಅಲ್ಲ, ಬ್ಯೂಟಿಫುಲ್ ಐಡಿಯಾ. ಈ ನಾಯಿ ಬಾಯಿ ಬಿಡ್ಲೇಬೇಕು. ಇಲ್ಲ, ಇವನ್ ಗಂಡಸ್ತನ ಕಳ್ಕೊಂಡು ಶಂಡನಾಗ್ಬೇಕು. ಸತಾರ್ ಕೊಡು ಶಾಕ್ ಟ್ರೀಟ್ಮೆಂಟ್. ಟೋಪಿವಾಲ, ನೀ ನನ್ ಪುರುಷತ್ವ ಕಿತ್ಕೋಬಹುದು, ನನ್ ಪ್ರಾಣ ಕಿತ್ಕೋಬಹುದು, ಆದ್ರೆ ನನ್ ಚಲನ್ ಮಾತ್ರ ಕಿತ್ಕೊಳ್ಳಾರೆ. ಅದ್ ಮಾತ್ರ ತಿಳ್ಕೊ, ನನ್ ಚಲನ್ ಮಾತ್ರ ಕಿತ್ಕೊಳ್ಳಾರೆ.
ಬಾಸ್ಟರ್ಡ್, ಈ ನಾಯದು ಉಕ್ಕಿನದೆ ಬೇಗ್. ಇದನ್ನ ಬಾಯಿ ಬಿಡಿಸೋದ ಸಾಧ್ಯನೇ ಇಲ್ಲ. ಜೀವ ಸಹಿತ ಉಳಿಸೋದಕ್ಕಿಂತ ಮುಗಿಸ್ಬಿಡೋದ ಮೇಲೆ. ನೋ ಪಾರ್ಟ್ನರ್, ನಾನು ಸ್ವಲ್ಪ ಅವಕಾಶ ಕೊಡು. ಇವನು ಬಾಯಿ ಬಿಡಿಸೋ ಮೆಷಿನ್ ನಾನು ತರ್ತೀನಿ. ಯಾದಗಿರಿ ಹೋಗಪ್ಪ. ನಾಟಕ ಮಾಡ್ತ ಆದ್ರೆ ಅದೃಷ್ಟ ಕೆಟ್ಟದ್ದು. ಯಾರ್ದು? ಅವಂತ ಪಾಪಿ, ನನ್ ಗಂಡ ನಿನಗೇನ್ ಮಾಡಿದಾರೆ ಅಂತ ಇಂಥ ಚಿತ್ರ ಎಂಜಿ ಮಾಡ್ತಾ ಇದೆಯಲ್ಲಿ. ಬ್ಯೂಟಿಫುಲ್ ಪ್ಯಾರಿ, ನಿನ್ ಗಂಡ ನಮಗೆ ಛತ್ರಿ ಪಿರಾಯಿಸಿ ನಮ್ಮನ್ನ ಅರೆಸ್ಟ್ ಮಾಡ್ಬೇಕಾದಂತ ರೆಕಾರ್ಡ್ಸ್, ಟೇಪ್ ಆಸ್ ವೆಲ್ ಆಸ್ ಫಿಲ್ಮ್ ಎಲ್ಲೋ ಬಚ್ಚಿಟ್ಟಿದ್ದಾನೆ. ಅದನ್ನ ನೀನೇ ಅವನ್ ಬಾಯಿ ಬಿಡಿಸು. ಆಮೇಲೆ ನಾನೇ ನಿಮ್ಮಿಬ್ರಿಗೂ ಏನ್ ಪಾಲ ಕಾರಲ್ಲಿ ಮನೆ ಕಳ್ಸಿಕೊಡ್ತೀನಿ. ನೋಡಿ, ಅದೆಲ್ಲ ಎಲ್ಲಿದೆಯೋ ಇವ್ರಿಗೆ ಹೇಳ್ಬೇಡಿ. ನನ್ ಸೌಭಾಗ್ಯನ ಇಂತ ಕೇಳ್ದಿಲ್ಲ ನೋಡಿ, ಅದೆಲ್ಲ ಎಲ್ಲಿದೆಯೋ ಕಟ್ಬಿಡಿ ಇವ್ರ ಕೈಯಲ್ಲಿ. ಅದೆಲ್ಲ ಎಲ್ಲಿದೆಯೋ ಹೇಳ್ಬಿಡಿ, ದಯವಿಟ್ಟು ಹೇಳ್ಬಿಡು. ಇನ್ಸ್ಪೆಕ್ಟರ್, ಕಮಾನ್ ಬಾಯಿ ಬಿಡು. ಇವ್ರೆಂತ ಚಂಡಾಳರು, ಎಂತ ಪಾಪಿಗಳು ಅಂತ ನಿನಗೆ ಗೊತ್ತಿಲ್ಲ. ಕಳ್ಳ ವ್ಯಾಪಾರ, ಮೋಸ, ದಗ, ಅರಿಯದ ಹೆಣ್ಣು ಮಕ್ಕಳಿಗೆ ಹಣದಾಸೆ ತೋರಿಸಿ ಅವ್ರನ್ನೆಲ್ಲ ದೂರದೇಶಕ್ಕೆ ಮಾರ್ತಿರೋ ಕಟಕರಿ ಇವರು. ಇವ್ರ ನಿಜ ರೂಪನ ಜನಕ್ಕೆ ತೋರಿಸಿ ಇವರು ಮುಖಕ್ಕೆ ಥೂ ಅಂತ ಹುಗಿಯಾಗಿ ಮಾಡೋದಕ್ಕೆ ನನ್ನ ಹತ್ರ ಸಾಕ್ಷಿಗಳಿದೆ.
ನನ್ನ ಜೀವದ ಆಸೆ ಬಿಟ್ಟು ಅದನ್ನೆಲ್ಲ ಸಂಪಾದಿಸಿ ಬಚ್ಚಿಟ್ಟಿದ್ದೀನಿ ಸುನೀತಾ. ನನ್ನ ತಂಗಿನ ವೇಷ್ಯ ಮಾಡಿ ಸಾಯಿಸಿದ ಕಟ್ಟಕರಿ ಇವರು. ಇವರೆಲ್ಲ ಹಾಯಾಗ ಅದೇ ಕಸಬನ್ನ ಮುಂದುವರಿಸಬೇಕಾ? ಪ್ರಪಂಚದಲ್ಲಿ ನಮ್ಮ ನಾಡು ತಲೆ ಎಡಕರ ನಾಡು ಅಂತ ಪ್ರಸಿದ್ಧಿ ಪಡಿಬೇಕಾ? ನನ್ನ ಪ್ರಾಣ ಉಳಿಸ್ಕೊಳ್ಳೋಕ್ ಸಲುವಾಗಿ ಅದನ್ನೆಲ್ಲ ಇವ್ರಿಗೆ ಕೊಟ್ಬಿಡ್ಬೇಕಾ? ಹೇಳು ಸುನೀತಾ, ಹೇಳು ಸುನೀತಾ, ಹೇಳು ಸುನೀತಾ. ಪ್ರಪಂಚದ ಚರಿತ್ರೆ ವಿಷಯ ನೀನು ಯೋಚಿಸ್ಬೇಡ ಬೇಟೆ, ಅದನ್ನ ಬರೆಯೋಕೆ ನಮ್ಮ ಜನಾನೇ ಇದ್ದಾರೆ. ಲೈಲಾ, ನಿನ್ನ ಗಂಡನಿಗೆ ಸ್ವಲ್ಪ ಬುದ್ಧಿ ಹೇಳು. ನಿಂಗೆ ಬುದ್ಧಿ ಅನ್ನೋದೊಂದ್ ಚೂರಿದೆಯೇನು? ನನ್ನ ಗಂಡನಿಗೆ ನಾನು ಬುದ್ಧಿ ಹೇಳೋದಾ? ಇಂಥ ಸಾಹಸ ಮಾಡ್ತಾ ಇರೋರು ನನ್ನ ಗಂಡ ಅಂತ ನಾನು ಎದೆ ಉಪ್ಸಿ ಹೇಳ್ತೀನಿ, ಹೆಮ್ಮೆ ಪಡ್ತೀನಿ. ನೋಡಿ ನೋಡಿ, ಇವರ ಗೊಂದು ಬೆದರಿಕೆಗಲ್ಲ, ನೀವು ಹೆದರ್ಕೋಬೇಡಿ. ಇಂಥ ಅವಶ್ಯಕ್ರಮಗಳನ್ನೆಲ್ಲ ಸುಟ್ಟು ಬೂದಿ ಮಾಡಲೇಬೇಕು. ಗರ್ಭಿಣಿ ಪಾರ್ಟ್ನರ್, ಈ ಇನ್ಸ್ಪೆಕ್ಟರ್ ವಂಶದ ಕುಳಿ ಇಲ್ಲಿ ಬೆಳೀತಾ ಇದೆ. ಇದಕ್ಕೆ ಚಾಕು ಹಾಕಿದ್ರೆ ತಾನೇ ತಾನಾಗಿ ಬಾಯ್ ಬಿಡ್ತಾನೆ ಮಗ. ಚೆನ್ನಾಗಿ ಯೋಚನೆ ಮಾಡಿ ಇನ್ಸ್ಪೆಕ್ಟರ್. ಗಂಡು ಸ್ಥಾನನೇ ಕಳ್ಕೊಂಡು ಶಂಡನಾಗಿರೋ ನಿನಗೆ ಮತ್ತೆ ಮಕ್ಕಳಾಗೋದೇ ಇಲ್ಲ. ಥಿಂಕ್ ಟ್ವೈಸ್, ಆಮ್ ಐ ರೈಟ್? ಪಾಪಿ, ಪಾಪಿ, ನೀವೆಲ್ಲ ಮನುಷ್ಯರೆಲ್ಲ ಪಿಸಾಸಿಗಳು, ಯಾಕಿಂತ ಕೆಲಸ ಮಾಡಿದ್ರಿ? ಯಾಕಿಂತ ಕೆಲಸ ಮಾಡಿದ್ರಿ? ಅಯ್ಯೋ ದೇವ್ರೆ ದೇವ್ರೆ. ಸುಶಿ ಬೇಡ, ಬೇಡ ಬೇಡ. ನನ್ನ ಹೊಟ್ಟೆ ಬರೆದಾಗಿ ನಾನು ಬಂಜೆ ಆದ್ರೆ ಚಿಂತೆ ಇಲ್ಲ. ನಿಮ್ ಕಣ್ ಮುಂದೆ ಈ ಪಾಪಿಗಳು ನನ್ನ ಸಾಯಿಸ್ತಾರ ಪರವಾಗಿಲ್ಲ. ನಿಮ್ ಕಾಲಿಗೆ ಬಿದ್ದು ಬೇಡ್ಕೊಂಡಿದ್ದೆ. ನೀವು ಮಾತ್ರ ಈ ಪಾಪಿಗಳ ಹತ್ರ ಶರಣಾಗ್ಬೇಡಿ. ಹೌದು, ಸತ್ಯನೇ ದೇವರು ಅಂತಾರೆ, ಅದು ನಿಜವಾದ್ರೆ ಆ ಸತ್ಯನೇ ನಮ್ಮನ್ನು ಕಾಪಾಡುತ್ತೆ. ಈ ಪಾಪಿಗಳಿಗೆಲ್ಲ ಖಂಡಿತ ಶಿಕ್ಷೆ. ಶಿಕ್ಷೆ? ನಿಮ್ಮ ಕೈ ಮುಗಿತೀನಿ. ಬೇಡ ಯಾರಿ, ಹೇಳು ನಿನ್ ಗಂಡನಿಗೆ ಬಿಟ್ಟು ಬಿಡ್ತೀವಿ. ಸುನಿ, ನಿನ್ನ ಗಂಡನಿಗೆ ಹೇಳು ಟೇಪು ಫಿಲಮ್ ಕೊಟ್ಬಿಡು ಅಂತ. ಹೇಳೋದಿಲ್ಲ. ಕ್ಷಮಿಸ್ಬಿಡು ಸುನೀತಾ, ನನ್ನನ್ನು ಕ್ಷಮಿಸ್ಬಿಡು. ನೋಡಿ
ಈ ಕುಂಕುಮ ನೀವು ಕಟ್ಟಿದ್ರು ಈ ತಾಳಿ ಕಂಡು ಸ್ವರ್ಗದ ಬಾಗಿಲು ಇದು ನಂಗೆ ನಡೆ ಮಡಿ ಹಾಸತ್ತೆ ನನ್ನ ಮೇಲಾಡೆ ಈ ಪಾಪಿಗಳು ನೀವು ಬಿಡಬೇಡಿ ನೀವು ಖಂಡಿತವಾಗ್ಲು ಸೋಲೋದಿಲ್ಲ ಸುಶೀಲ್ ನೀವು ಖಂಡಿತವಾಗ್ಲು ಸೋಲೋದಿಲ್ಲ ಸತಾರ್ ಈ ಹೆಣನ ದಫನ್ ಮಾಡ್ಬಿಡು ಇನ್ಸ್ಪೆಕ್ಟರ್ ನಿನ್ನ ನಾಳೆ ವಿಚಾರಿಸ್ಕೋತೀವಿ ರಾಜನೇ ಕಮಾನ್ ರಚನೆ ನನ್ ಕಡೆ ಉಸಿರಿರೋವರೆಗೂ ನಿನ್ನ ಈ ಉಪಕಾರನ ಮರೆಯಲ್ಲ ಭೀಕ್ ತಪ್ಪಿಸ್ಕೋ ಸುಶೀಲ್ ಜೀವನ ತೊರೆದು ರೌಡಿ ಬೇಗನ್ನ ಸೆರೆ ತಂದಿದ್ದಾಗ ನೀವಾಗಿ ಅವನು ರಿಲೀಸ್ ಮಾಡಿ ತಪ್ಪಿದ್ರ ಸರ್ ಒಬ್ಬ ಆಲೆಸ್ ಆಫೀಸರ್ನ ನನ್ನ ಜೀವದ ಗೆಳೆಯನ್ನ ನೀವಾಗಿ ಮೃತ್ಯು ಪಂಜರ ತಳಿದ್ರ ಸರ್ ಸಾರಿ ಕುಲವಂತ್ ಐ ಆಮ್ ಸೋ ಸಾರಿ ನಿನಗೆ ಜನ ಚುನಾಯಿಸಿದ ಮಂತ್ರಿಯಿಂದಲೇ ಒತ್ತಾಯ ಬಂದ್ಮೇಲೆ ನಾ ಏನು ಮಾಡಲಿ ಐ ಆಮ್ ಹೆಲ್ಪ್ಲೆಸ್ ಸುಶೀಲ್ ನಿಮ್ಮ ಸ್ಥಾನ ಮಾನ ನಿಮ್ಮ ಹೆಂಡತಿ ಮಕ್ಕಳನ್ನ ಉಳಿಸ್ಕೊಳ್ಳೋಕ್ ಸಲುವಾಗಿ ನೀವು ಆ ಬೇಗನ ಬಿಡುಗಡೆ ಮಾಡಿದ್ರಿ ಯಾವ ಕಳ್ಳರನ್ನ ಕೊಲೆಗಾರನ ಹಿಡಿದು ನಾಡನ್ನೇ ಅವ್ರ ಕಪಿ ಮುಷ್ಟಿಯಿಂದ ಬಿಡುಗಡೆ ಮಾಡಬೇಕು ಅಂತ ನನ್ನ ನೇಮಿಸಿದ್ರು ಆ ಕಟ್ಟಕರಿಗೆ ನನ್ನ ಕೊಟ್ಟು ಬಯಲು ಮಾಡಿದ್ರಿ ನನ್ನ ಬದುಕನ್ನು ಬಲಿ ಕೊಟ್ರಿ ಆ ಬೇಗ್ ಅಜಬ್ ಸಿಂಗ್ ಟೋಪಿವಾಲಾ ಅವನ್ ಸ್ನೇಹಿತರು ನನ್ ತಂಗಿನ ಬೀದಿ ಸೂಳೆ ಮಾಡಿದ್ರು ನನ್ ತಾಯಿ ಸತ್ ವಿಷಯ ನೀವು ನನಗ್ ತಿಳಿಸ್ತಿಲ್ಲ ನನ್ ತಾಯಿಗೆ ಒಬ್ಬನೇ ಮಗನಾದ ನಾನು ಅವಳ ಪ್ರಕ್ರಿಯೆ ಮಾಡೋ ಅದೃಷ್ಟವೂ ನನಗಿಲ್ಲದೆ ಹೋಯ್ತು ನನ್ನ ಬಾಯಿ ಬಿಡಿಸೋಕ್ಕೋಸ್ಕರ ಗರ್ಭಿಣಿಯಾಗಿದ್ದ ನನ್ನ ಹೆಂಡತಿನ
ನನ್ನ ಕಣ್ಣೆದುರಿಗೆ ಒತ್ತು ಒತ್ತು ಬಂದು ಬಿಟ್ಟರು. ನನ್ನ ಕಣ್ಣು ತರ ಚಿಕ್ಕೊಂಡು ನನ್ನ ಶಂಡನ್ ಮಾಡಿಬಿಟ್ರು ಸಾರ್. ನನ್ನ ವಂಶ ನಿರ್ಮೂಲ ಆಗೋಯ್ತು. ನಿಜವಾದ ಕೊಲೆಗಾರರು ಅವರಲ್ಲ, ನೀವು ನೀವು ಸಾರ್. ಈ ಕ್ಷಣಕ್ಕಾದ್ರೂ ನೀವು ನಿಜವಾದ ಪೊಲೀಸ್ ಆಫೀಸರ್ ಆಗಿದ್ರೆ, ನೀವು ತಿಂತಾ ಇರೋ ಪ್ರಜಾಪ್ರಭುತ್ವದ ಅನ್ನಕ್ಕೆ ನಿಷ್ಠೆ ಇರೋದಾದ್ರೆ ತಗೊಳ್ಳಿ ತಗೊಳ್ಳಿ ಭಕ್ಷಕರನ್ನ ಸರ್. ಪ್ಲೀಸ್ 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 ಅರೆಸ್ಟ್ ದೆಮ್ ಸರ್. ತಗೊಳ್ಳಿ ತಗೊಳ್ಳಿ ಸರ್. ಪ್ಲೀಸ್ ಸರ್ ಪ್ಲೀಸ್ ಸರ್ ಪ್ಲೀಸ್ ಅರೆಸ್ಟ್ ದೆಮ್ ಸರ್. ಹಲೋ ಆಫೀಸರ್ ಶಂಕರ್ ಸ್ಪೀಕಿಂಗ್. ಎಸ್ ಸರ್. ಈ ತಕ್ಷಣ ಆ ಇನ್ಸ್ಪೆಕ್ಟರ್ ಸುಶೀಲ್ ಕುಮಾರ್ ಅರೆಸ್ಟ್ ಮಾಡಿ ಇಲ್ಲಿಗೆ ಎಳ್ಕೊಂಡು ಬಾ. ಇದು ನನ್ನ ಪರ್ಸನಲ್ ಆರ್ಡರ್. ಅಧಿಕ ಪ್ರಸಂಗತನ ಮಾಡಿದ್ರೆ ಪಶ್ಚಾತ್ತಾಪ ಪಡಬೇಕಾಗುತ್ತೆ. ನಮ್ ದೇಶ ನಮ್ ಜನ ನಿನ್ನಂತ ಪಾಪಿಯಿಂದ ಮುಕ್ತರಾಗಬೇಕು, ಅದಕ್ಕೆ ಬಂದೆ. ಇನ್ಸ್ಪೆಕ್ಟರ್, ನೀ ನನ್ನನ್ನು ಕೊಂದ್ರೆ ನಾಳೆ ನಿನ್ನ ನಾನು ನೇಣು ಹಾಕ್ತಾರೆ. ಸಾವಿರ ಕೊಲೆ ಮಾಡಿದ್ರು ನೇಣು ಹಾಕದ್ ಒಂದೇ ಸಾರಿ.
Oh!